ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕೆ ಇ ಎಸ್ ಗುರುಜಿ ಸ್ನೇಹಿತರೆ ಎಂಟನೇ ದಿನ ಈಗಾಗಲೇ ಏಳು ದಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಟು ಕುರಿತಂತೆ ವಿಸ್ತೃತವಾಗಿ ಡೈಲಿ ಕರೆಂಟ್ ಅಫೇರ್ಸ್ಗೋದನ್ನ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಐ ಹೋಪ್ ತಮ್ಮೆಲ್ರಿಗೂ ಅರ್ಥ ಆಗ್ತಿದೆ ಅಂದ್ಕೋತೀನಿ ಯಾಕಂದರೆ ಪ್ರತಿದಿನ ಬರುವಂತಹ ಪ್ರಜಾವಾಣಿ ಮತ್ತು ದ ಇಂದ ಯಾವ ಒಂದು ಆರ್ಟಿಕಲ್ಲು ಮಿಸ್ ಮಾಡದಿರೋಂಗೆ ನಾನು ಎವ್ರಿ ಡೇ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಜಿ ಕೆ ಟುಡೆಯಿಂದ ಮತ್ತು ಇತರೆ ಸೋರ್ಸಸ್ಸಿಂದ ರಿಲೆವೆಂಟ್ ಆಗಿರುವಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಕೂಡ ಇವತ್ತು ಇನ್ಕ್ಲೂಡ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಹತ್ತು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಸ ನಾನು ಕವರ್ ಮಾಡ್ತೀನಿ ಆಲ್ ರೈಟ್ ಸೊ ಆಗಲೇ ಎಂಟನೇ ದಿನ ಈಗಾಗಲೇ ಸೆವೆನ್ ಕ್ಲಾಸಸ್ ಆಗಿದೆ ಇವತ್ತು ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರು ಆ್ಯಂಡ್ ಒನ್ ಮೋರ್ ಥಿಂಗ್ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಹಲವಾರು ಜನ ಒಂದು ಸುಳ್ಳು ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ ಕೆ ಎಸ್ ಗುರುಜಿ ಕ್ಲಾಸಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಸ್ ಸ್ಟಾಪ್ ಆಯಿತು ಅಂತ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಇಟ್ ಈಸ್ ಮೈ ಪರ್ಸ್ನಲ್ ಪ್ರಾಮಿಸ್ ನಿಮ್ಮ ಎಕ್ಸಾಮ್ ಆಗೋವರೆಗೂ ಪ್ರತಿದಿನ ಎಕ್ಸೆಪ್ಟ್ ಆನ್ ಸಂಡೇಸ್ ನಿಮಗೆ ಪ್ರತಿದಿನ ಡೈಲಿ ಕರೆಂಟ್ ಅಫೇರ್ಸ್ ಅಫೇರ್ಸ್ಗೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಬೆಸ್ಟ್ ಕ್ವಾಲಿಟಿ ಮಟೀರಿಯಲ್ ಕರೆಂಟ್ ಅಫೇರ್ಸ್ ಕುರಿತಂತೆ ನಿಮಗೆ ಎಲ್ಲಾದರೂ ಬೆಸ್ಟ್ ಕ್ವಾಲಿಟಿ ಮಟೀರಿಯಲ್ ಬೇಕು ಅಂದರೆ ಅದು ಇಲ್ಲೇ ದೊರಕುತ್ತೆ ದಿಸ್ ಈಸ್ ಮೈ ಪರ್ಸ್ನಲ್ ಅಶ್ಯೂರೆನ್ಸ್ ಪ್ರತಿದಿನ ಪ್ರಜಾವಾಣಿ ದ ಹಿಂದೂಯಿಂದ ಪರ್ಸ್ನಲಿ ನಾನೇ ಓದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಧಾರದ ಮೇಲೆ ನಿಮಗೆ ಕ್ವೆಶನ್ಸ್ ಫ್ರೇಮ್ ಮಾಡಿ ನಿಮ್ದೆ ಡಿಸ್ಕಷನ್ ಹೋಗ್ತೀನಿ ಸೊ ಹಾಗಾಗಿ ಈ ಒಂದು ಇನಿಷಿಯೇಟಿವ್ ಜೊತೆಗೆ ಇಂಪಾರ್ಟೆಂಟ್ ಮೆಂಟಲಿಬಿಲಿಟಿ ಕ್ಲಾಸಸ್ ಸಹ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಯಾರಾದರೂ ಸ್ಟಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಆ ವದಂತಿಗಳಿಗೆ ಕಿವಿ ಕೊಡಬೇಡಿ ಆಲ್ ರೈಟ್ ಲೆಟ್ಸ್ ಬಿಗಿನ್ ಆಸ್ ಯೂಶುವಲ್ ಏನು ಮಾಡಬೇಕು ಹೊಸಬ್ರು ಯಾರಿದ್ದೀರಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ ಪ್ರೆಸ್ ಮಾಡಿ ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ಕ್ಲಾಸ್ ಕೆ ಎಸ್ ಗುರುಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಡಾಕ್ಯುಮೆಂಟ್ನ ನಾವು ಅಪ್ಲೋಡ್ ಮಾಡ್ತೀವಿ ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಫಾರ್ ಯುವರ್ ಫರ್ದರ್ ರೆಫರೆನ್ಸ್ ಮೊದಲನೇ ಕ್ವಶನ್ ನೋಡೋಣ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಜಾರಿಗೆ ಬಂದಿತ್ತು ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಜಾರಿಗೆ ತಂದ ರಾಜ್ಯ ಯಾವುದು ವಿಚ್ ವಾಸ್ ದಿ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ದಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ನಿಮ್ಮ ಆಪ್ಷನ್ಸು ಕರ್ನಾಟಕ ಕೇರಳ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಇಟ್ ಇಸ್ ಅ ವೆರಿ ಈಸಿ ಕ್ವೆಶನ್ ಈಗಾಗಲೇ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡೈರೆಕ್ಟಾಗಿ ಕೇಳಿದ್ದಾರೆ ಇದನ್ನು ಸೊ ಹಾಗಾಗಿನೇ ಈಸಿ ಅಂತ ಹೇಳ್ತಾ ಇದ್ದೀನಿ ವೆರಿ ಈಸಿ ಕ್ವಶನ್ ರೈಟ್ ಆನ್ಸರ್ ಈಸ್ ಎಸ್ ಸುಮಾರು ಜನಕ್ಕೆ ಗೊತ್ತು ಕರ್ನಾಟಕ ಯಾಕೆ ಫ್ರೇಮ್ ಮಾಡಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಇದರ ಕುರಿತಂತೆ ಇನ್ನೂ ಸಹ ಕ್ಲಾರಿಫಿಕೇಷನ್ಸ್ ಬಂದಿಲ್ಲ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತ ಏನು ಕೊಡಬೇಕು ಅಲ್ಲಿ ಇನ್ನೂ ಎಲೆಕ್ಟಿವ್ ಸಬ್ಜೆಕ್ಟ್ ಕೊಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅಥವಾ ಕಾಂಪ್ರೆಹೆನ್ಸಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಒಂದು ಮನವಿಯನ್ನು ಇಟ್ಟಿದ್ದಾರೆ ಯಾವಾಗ ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂತು ಇದರ ಮುಖ್ಯ ಉದ್ದೇಶ ಏನು ಯಾಕಂದರೆ ಇಡೀ ಪ್ರಪಂಚದಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ಎಲ್ಲದರ ಬುನಾದಿ ಅಥವಾ ಬೇಸ್ಮೆಂಟ್ ಏನು ಎಜುಕೇಷನ್ ಶಿಕ್ಷಣ ಈ ಶಿಕ್ಷಣ ಯೂನಿಫಾರ್ಮ್ ಆಗಿರಬೇಕಲ್ವಾ ರಾಜ್ಯ ಆಗಲಿ ದೇಶ ಆಗಲಿ ಇವಾಗ ಹಳ್ಳಿಗಳಲ್ಲಿ ಒಂದು ರೀತಿ ಶಿಕ್ಷಣ ಕೊಡೋಕ್ಕಾಗಲ್ಲ ಸಿಟಿಗಳಲ್ಲಿ ಒಂದು ಒಂದು ರೀತಿ ಶಿಕ್ಷಣ ಕೊಡೋಕ್ಕಾಗಲ್ಲ ಅಥವಾ ಮುಂದುವರಿದ ರಾಜ್ಯಗಳಲ್ಲಿ ಬೇರೆ ರೀತಿ ಶಿಕ್ಷಣ ಕೊಟ್ಟು ಹಿಂದುಳಿದಂತಹ ರಾಜ್ಯಗಳಲ್ಲಿ ಬೇರೆ ಶಿಕ್ಷಣ ಕೊಡೋಕ್ಕಾಗಲ್ಲ ಎಲ್ಲಾದ್ರೂ ಯೂನಿಫಾರ್ಮಿಟಿ ಬೇಕು ಸದ್ಯಕ್ಕೆ ಇರಲಿಲ್ಲ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಬರೋವರೆಗೂ ಆ ಯೂನಿಫಾರ್ಮಿಟಿ ಅಥವಾ ಸಮಾನತೆ ಮಿಸ್ಸಿಂಗ್ ಇತ್ತು ಎಷ್ಟೋ ರಾಜ್ಯಗಳಲ್ಲಿ ಅಥವಾ ಎಲ್ಲ ರಾಜ್ಯಗಳಲ್ಲೂ ತಮ್ಮ ಒಂದು ರಾಜ್ಯಕ್ಕೆ ಅನುಗುಣವಾಗಿ ಸಂಸ್ಕೃತಿಗೆ ಅನುಗುಣ ಅನುಗುಣವಾಗಿ ಸಿಲೆಬಸ್ನ ಮಾಡಿರ್ತಾಯಿದ್ರು ಆ ಸಿಲೆಬಸ್ ಆಧಾರದ ಮೇಲೇ ಅಲ್ಲಿ ಶಿಕ್ಷಣ ಕೊಡಲಾಗ್ತಾ ಇತ್ತು ಇನ್ನು ಇಡೀ ರಾಷ್ಟ್ರ ರಾಷ್ಟ್ರವ್ಯಾಪಿ ರಾಷ್ಟ್ರಾದ್ಯಂತ ಒಂದು ಸಮಾನತೆ ಬೇಕು ಅಂದರೆ ಏನು ಮಾಡಬೇಕು ಮೊದಲನೇದಾಗಿ ಶಿಕ್ಷಣದಿಂದ ಶುರು ಮಾಡಬೇಕು ಎಲ್ಲ ಕಡೆ ಪ್ರತಿ ಸ್ಕೂಲು ಪ್ರತಿ ಹಳ್ಳಿ ಪ್ರತಿ ರಾಜ್ಯದಲ್ಲೂ ಒಂದೇ ರೀತಿ ಸಿಲೆಬಸ್ ಇದ್ದು ಅಥವಾ ಹೆಚ್ಚು ಕಮ್ಮಿ ಸಮಾನವಾದ ಸಿಲೆಬಸ್ ಇದ್ದರೆ ಏನಾಗುತ್ತೆ ಅಲ್ಲಿ ಬೆಳವಣಿಗೆ ಆಗಿರ್ಬೋದು ಅಥವಾ ಈ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳೋ ಶೈಲಿ ಆಗಿರ್ಬೋದು ಅಥವಾ ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು ಒಂದೇ ತೆರನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಈ ಮುಖ್ಯ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪಾಸ್ ಮಾಡಿದ್ರು ವೇರಿಯಸ್ ಪ್ರೊವಿಷನ್ಸ್ ಇದ್ದಾವೆ ನಿಮ್ಮ ಪಿ ಸಿ ಎಕ್ಸಾಮ್ಗೆ ಅಷ್ಟಾಗಿ ಯಾವುದು ಇಂಪಾರ್ಟೆಂಟ್ ಅಲ್ಲ ಕೇಳಿದ್ರೆ ಏನು ಕೇಳ್ಬೋದು ಮೊಟ್ಟ ಮೊದಲನೇ ಬಾರಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವಾಗ ಪಾಸ್ ಮಾಡಿದ್ರು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಸೆಕೆಂಡ್ ಕ್ವಶನ್ ಎರಡನೇ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇಲ್ಲಿವರೆಗೂ ಮೂರು ಸರಿ ಬಂದಿದೆ ನೈನ್ಟೀನ್ ಸಿಕ್ಸ್ಟಿ ಏಟು ಸೆಕೆಂಡ್ ಟೈಮು ಮತ್ತು ತರ್ಡ್ ಟೈಮ್ ಇವಾಗ ಸೊ ತಮ್ಮಲ್ಲಿ ಎಷ್ಟು ಜನ ಓದಿರ್ತೀರಲ್ವ ರಾಷ್ಟ್ರೀಯ ಶಿಕ್ಷಣ ನೀತಿ ಎಷ್ಟು ಜನಕ್ಕೆ ಎರಡನೇ ಬಾರಿ ಯಾವಾಗ ಪಾಸ್ ಮಾಡೋದು ಅಂತ ಗೊತ್ತು ಗೊತ್ತಾ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಮ್ಮ ಹೋಮ್ವರ್ಕೇನು ರಾಷ್ಟ್ರೀಯ ಶಿಕ್ಷಣ ನೀತಿ ಸೆಕೆಂಡ್ ಟೈಮು ಯಾವಾಗ ಪಾಸ್ ಮಾಡಿದ್ರು ಸಿಂಪಲ್ ಆಗಿದೆ ಆನ್ಸರ್ ಮಾಡಿ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದಲ್ಲಿ ಮತಾಂತರ ನಿಷೇಧಕ್ಕೆ ಸುಗ್ರೀವಾಜ್ಞೆ ಯಾವಾಗ ಹೊರಡಿಸಲಾಗಿತ್ತು

ಮತಾಂತರ ಕಾಯ್ದೆ ಮತಾಂತರ ನಿಷೇಧ ಕಾಯ್ದೆ ಸೊ ಮೊಟ್ಟ ಮೊದಲನೇ ಬಾರಿಗೆ ಈ ಕುರಿತಂತೆ ಸುಗ್ರೀವಾಜ್ಞೆ ಯಾವಾಗ ಪಾಸ್ ಮಾಡಲಾಗಿತ್ತು ಆನ್ಸರ್ ಮಾಡಿ ಹಿಂಗೆ ಕೇಳ್ತಾರೆ ಕ್ವೆಶನ್ನು ಇಷ್ಟೇ ಸಿಂಪಲ್ ಆಗಿರುತ್ತೆ ಆಮೇಲೆ ಎಲ್ಲ ಆರ್ಟಿಕಲ್ಸು ಸಹ ಇವತ್ತಿನ ಪೇಪರಿಂದ ಬಂದಿದ್ದೆ ಆ ಒಂದು ಇಂದ ಯಾವ ರೀತಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ಬೋದಲ್ವ ಅದೇ ರೀತಿ ನಾನು ಮಲ್ಟಿಪಲ್ ಆ್ಯಂಗಲಿಂದ ಯೋಚನೆ ಮಾಡಿ ಫ್ರೇಮ್ ಮಾಡಿ ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಸೊ ಆದ ಕಾರಣ ಯಾವುದಕ್ಕೂ ಭಯ ಪಡೋ ಭಯ ಪಡೋ ಅವಶ್ಯಕತೆ ಇಲ್ಲ ಆಗಿರಬೇಕು ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿರಬೇಕು ಅಂದರೆ ಏನೇ ಕೊಟ್ಟರು ನಾನು ಎದುರಿಸ್ತೀನಿ ಅಥವಾ ಎಂಥ ಪ್ರಶ್ನೆ ಕೊಟ್ಟರು ಸಾಲ್ವ್ ಮಾಡ್ತೀನಿ ಅಂತ ಒಂದು ಧೈರ್ಯ ಬರಬೇಕು ಆ ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಹೇಳಿ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ಕರೆಂಟ್ ಅಫೇರ್ಸು ಸಬ್ಜೆಕ್ಟ್ಸು ಮೆಂಟಲ್ ಅಬಿಲಿಟಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರಬೇಕು ವೀಕ್ಲಿ ಒಂದು ಮಾರ್ಕ್ ಟೆಸ್ಟ್ ತಗೋತಿರಬೇಕು ಸೊ ಈ ರೀತಿ ಮಾಡಿದಾಗ್ಲೇ ಕಾನ್ಫಿಡೆನ್ಸ್ ಬರುತ್ತೆ ಅದೇ ಕಾನ್ಫಿಡೆನ್ಸ್ ಇಂದೇ ನಿಮ್ಮ ಮಾರ್ಕ್ಸು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ರೈಟ್ ರೈಟ್ ಆನ್ಸರ್ ಇಸ್ ಮೇ ಟ್ವೆಂಟಿ ಟ್ವೆಂಟಿ ಟು ಮೇ ಎರಡು ಸಾವಿರದ ಇಪ್ಪತ್ತೆರಡು ಮತಾಂತರ ನಿಷೇಧ ಕಾಯ್ದೆ ನಿನ್ನೆ ಪಾಸ್ ಮಾಡಿದ್ರು ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ಮುಖ್ಯ ಉದ್ದೇಶ ಏನು ಫೋರ್ಸ್ಫುಲಿ ಅಂದರೆ ಒಬ್ಬ ವ್ಯಕ್ತಿಯ ಕನ್ಸೆಂಟ್ ಇಲ್ದೇನೆ ಅವನ ಒಪ್ಪಿಗೆ ಇಲ್ದೇ ಫೋರ್ಸಿಬ್ಲಿ ಅವನನ್ನು ಮತಾಂತರ ಮಾಡಿದ್ರೆ ಈ ಅಡಿ ಅದು ಅಪರಾಧ ಆಗುತ್ತೆ ಅಷ್ಟೇ ಅಲ್ಲ ಅನೇಕ ಪ್ರೊವಿಷನ್ಸ್ ಇದ್ದಾವೆ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಸಿಂಪಲ್ ಆಗಿ ಇನ್ಮೇಲೆ ಯಾರಾದರೂ ಒಬ್ಬ ವ್ಯಕ್ತಿ ಮತಾಂತರ ಆಗಬೇಕು ಅಂದರೆ ಲೋಕಲ್ ಡಿ ಸಿ ಪರ್ಮಿಷನ್ ಬೇಕಾಗುತ್ತೆ ಅದಾದಮೇಲೆ ಮತಾಂತರ ಆದಮೇಲೆ ಮತ್ತೆ ಇಪ್ಪತ್ತು ದಿನ ಬಿಟ್ಟು ಡಿ ಸಿ ಮುಂದೆ ಬಂದು ತಾನು ಫೋರ್ಸ್ಫುಲಿ ಅಥವಾ ಒತ್ತಾಯ ಪೂರ್ವಕವಾಗಿ ಮತಾಂತರ ಹೊಂದಿಲ್ಲ ಅಂತ ಒಪ್ಕೋಬೇಕಾಗತ್ತೆ ಇದು ಎರಡನೇದು ಮೂರನೇದು ಇದಾದ ಮೇಲೆ ಮದುವೆಗೋಸ್ಕರ ದುಡ್ಡಿಗೋಸ್ಕರ ಅಥವಾ ಇನ್ನಿತರ ಯಾವುದೇ ಬೆನಿಫಿಟ್ಸ್ ಆಗಿರಲಿ ಈ ರೀಸನ್ಸ್ಗೆ ಮತಾಂತರ ಹೊಂದಬಾರ್ದು ಆ ಥರ ಹೊಂದಿದ್ದೇ ಆದಲ್ಲಿ ಸಪೋಸ್ ಮದುವೆಗೋಸ್ಕರ ಒಬ್ಬರು ಮತಾಂತರ ಹೊಂದಿದ್ದಾರೆ ಅಂದ್ಕೊಳ್ಳಿ ಮದುವೆ ಆದಮೇಲೆ ಅದು ಕನ್ಫರ್ಮ್ ಆದರೆ ಅಂಥ ಮದುವೆಯನ್ನು ಕನ್ಸಿಡರ್ ಮಾಡಲ್ಲ ಅಸಿಂಧು ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಎಷ್ಟು ಗೊತ್ತಿದ್ರೆ ಸಾಕು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಸುಗ್ರೀವಾಜ್ಞೆ ಪಾಸಾಗಿತ್ತು ಸೆಪ್ಟೆಂಬರಲ್ಲಿ ಮಸೂದೆ ಪಾಸಾಯಿತು ಅಂದರೆ ಕಾಯ್ದೆ ಆಯಿತು ಮಸೂದೆ ಆಗಿದೆ ಗವರ್ನರ್ ಅವರ ಅಂಕಿತ ಕೊಟ್ಟ ಮೇಲೆ ಏನಾಗುತ್ತೆ ಕಾಯ್ದೆ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ವರ್ಲ್ಡ್ ರೈನೋ ಡೇ ವಿಶ್ವ ಘೇಂಡಾಮೃಗ ದಿನ ಈ ದಿನವನ್ನು ಮೊದಲ ಬಾರಿಗೆ ಯಾವ ವರ್ಷದಂದು ಆಚರಿಸಲಾಯಿತು ಸೆಪ್ಟೆಂಬರ್ ಇಪ್ಪತ್ತೆರಡು ವರ್ಲ್ಡ್ ರೈನೋ ಡೇ ಇಂದು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ವಿಶ್ವದಾದ್ಯಂತ ಪ್ರಶ್ನೆ ಈ ರೀತಿ ಕೇಳಲ್ಲ ಕೇಳಿದ್ರು ಕೇಳ್ಬೋದು ಇದರ ಜೊತೆಗೆ ಇನ್ನೊಂದು ಆ್ಯಂಗಲಿಂದ ಏನು ಕೇಳ್ಬೋದು ಥೀಮ್ ಕೇಳ್ಬೋದು ಅಂದರೆ ವಾಕ್ಯ ಅದಿಲ್ಲ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಯಾವಾಗ ಶುರು ಮಾಡಿದ್ರು ನಿಮ್ಮ ಆಪ್ಷನ್ಸ್ ಟ್ವೆಂಟಿ ಲೆವೆನ್ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೊಂದು ಯಾವುದು ಆನ್ಸರ್ ಮಾಡಿ ಗೊತ್ತಾ ಎಲ್ರಿಗೂ ಎಸ್ ಸುಮಾರು ಜನ ಗೊತ್ತಿಲ್ಲ ನೋಡಿ ರೈಟ್ ಆನ್ಸರ್ ಇಸ್ ಟ್ವೆಂಟಿ ಲೆವೆನ್ ಎರಡು ಸಾವಿರದ ಹನ್ನೊಂದರಂದು ಮೊಟ್ಟ ಮೊದಲನೇ ಬಾರಿಗೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಬರುತ್ತೆ ಅವರ ಒಂದು ಪ್ರಪೋಸಲ್ ಆಧಾರದ ಮೇಲೆ ಎರಡು ಸಾವಿರದ ಹನ್ನೊಂದರಿಂದ ಈ ಒಂದು ದಿನಾಚ ದಿನವನ್ನು ಅಥವಾ ಈ ಒಂದು ದಿನಾಚರಣೆಯನ್ನು ಆಚರಿಸಲು ಶುರು ಮಾಡಲಾಯಿತು ಓಕೆ ಇಷ್ಟು ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಈ ವರ್ಷ ಥೀಮ್ ಏನಂದರೆ ಫೈವ್ ರೈನ್ ಸ್ಪೀಸೀಸ್ ಫಾರ್ ಎವರ್ ಐದು ರೈನೋ ಸ್ಪೀಸೀಸ್ ಶಾಶ್ವತವಾಗಿ ಯಾವ್ಯಾವು ಐದು ಸುಮಾತ್ರನ್ನು ಕಪ್ಪು ದೊಡ್ಡ ಒಂದು ಕೊಂಬೆನ ಅಂದರೆ ಸಿಂಗಲ್ ಹಾಂಡ್ ರೈನೋಸರಸ್ ಅಂತ ಕರಿತೀವಿ ಜಾವನ್ ಮತ್ತು ಬಿಳಿ ಮೃಗ ಈ ಐದು ಸ್ಪೀಸೀಸ್ ಮೃಗ ಸ್ಪೀಸಿಸ್ ಇದರ ಕುರಿತಂತೆ ಈ ವರ್ಷದ ದೇಯವಾಕ್ಯ ಇದೆ ವಿಶ್ವ ರೈನೋ ರೈನೋ ದಿನವಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಸೆಪ್ಟೆಂಬರ್ ಇಪ್ಪತ್ತೆರಡು ದೇಹವಾಕ್ಯ ಈ ವರ್ಷದ್ದು ಏನಾಗಿದೆ ಫೈವ್ ರೈನೋಸ್ಪೀಸ ಫಾರ್ ಎವರ್ ಯಾವುದು ಐದು ಸ್ಪೀಸು ಒಂದು ಸುಮಾತ್ರನು ಮತ್ತೊಂದು ಕಪ್ಪು ಮತ್ತೊಂದು ದೊಡ್ಡ ಒಂದು ಕೊಂಬಿನ ಜಾತಿ ಆಮೇಲೆ ಜಾವನ್ ಮತ್ತು ಬಿಳಿ ಗೇಂಡಾ ಮೃಗ ಅರ್ಥ ಆಯ್ತಲ್ಲ ಸಿಂಪಲ್ ಆಗಿದೆ ನೆಕ್ಸ್ಟ್ ಕ್ವಶನ್ ಇದು ಒಂದು ಸರಿ ನ್ಯೂಸಲ್ಲಿತ್ತು ಪರಂಬಿಕುಲಂ ಡ್ಯಾಮ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಪರಂಬಿಕುಲಂ ಆಣೆಕಟ್ಟು ಯಾವ ರಾಜ್ಯದಲ್ಲಿದೆ ನಿಮ್ಮ ಆಪ್ಷನ್ಸು ತಮಿಳ್ನಾಡು ಕೇರಳ ಮಹಾರಾಷ್ಟ್ರ ಗೋವಾ ಇದು ಒಂಥರ ಕನ್ಫ್ಯೂಸಿಂಗ್ ಕ್ವಶನ್ ಇದು ಯಾಕಂದರೆ ಹಿಂಟ್ ಕೊಡ್ತೀವಿ ನೋಡಿ ಡ್ಯಾಮ್ ಅಥವಾ ಆಣೆಕಟ್ಟು ಇರೋದು ಒಂದು ರಾಜ್ಯ ಅದನ್ನ ಮ್ಯಾನೇಜ್ ಮಾಡ್ತಾ ಇರೋದು ಮತ್ತೊಂದು ರಾಜ್ಯ ಕನ್ಫ್ಯೂಸಿಂಗ್ ಅಲ್ವಾ ಡ್ಯಾಮ್ ಇರೋದೇ ಆಣೆಕಟ್ಟು ಇರೋದೇ ಒಂದು ರಾಜ್ಯದಲ್ಲಿ ಬಟ್ ಅದನ್ನ ಮ್ಯಾನೇಜ್ ಮಾಡ್ತಿರೋದು ಮತ್ತೊಂದು ರಾಜ್ಯ ಯಾವ್ದು ಆನ್ಸರು ಓದಿರ್ತೀರಾ ಓಕೆ ಕೇರಳ ಸರಿಯಾದ ಉತ್ತರ ಕೇರಳ ಹಾಗಾದ್ರೆ ಈ ಆಣೆಕಟ್ಟನ್ನ ಮ್ಯಾನೇಜ್ ಮಾಡ್ತಾ ಇರೋಂಥ ರಾಜ್ಯ ಯಾವುದು ಕರ್ನಾಟಕನ ಮಹಾರಾಷ್ಟ್ರನ ಅಥವಾ ತಮಿಳ್ನಾಡ ಎಸ್ ತಮಿಳ್ನಾಡು ಒಂದು ಒಪ್ಪಂದದ ಪ್ರಕಾರ ಈ ಒಂದು ಅಗ್ರಿಮೆಂಟ್ ಆಗಿದೆ ತಮಿಳ್ನಾಡು ಮತ್ತು ಕೇರಳ ಸರ್ಕಾರದ ನಡುವೆ ಪಣಂಬಿಕುಲಂ ಅನ್ನೋ ಒಂದು ನದಿ ತಮಿಳ್ನಾಡಲ್ಲಿ ಹುಟ್ಟಿ ಕೇರಳ ಮುಖಾಂತರ ವಾಪಸ್ ಮತ್ತೆ ತಮಿಳ್ನಾಡಕ್ಕೆ ಹೋಗುತ್ತೆ ಈ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಆಣೆಕಟ್ಟು ಪಣಂಬಿ ಪರಂಬಿಕುಲಂ ಆಣೆಕಟ್ಟು ಈ ಆಣೆಕಟ್ಟಿರೋದು ಎಲ್ಲಿ ಕೇರಳದಲ್ಲಿ ಬಟ್ ಇದ್ರ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಿರೋದು ಯಾರು ತಮಿಳ್ನಾಡು ಸರ್ಕಾರ ಸೊ ಹಾಗಾಗಿ ಅಲ್ಲಿ ಏನೇ ರಿಪೇರಿ ಬಂದರೂ ಅದರ ಜವಾಬ್ದಾರಿ ಯಾರಿಗಿರುತ್ತೆ ತಮಿಳ್ನಾಡಿಗೆ ನಿನ್ನೆ ಏನಾಯಿತು ಹೆವಿ ಮಳೆ ಬರ್ತಾ ಇದೆಯಲ್ಲ ಆ ಕಡೆಯೆಲ್ಲ ಸೊ ಅಲ್ಲಿ ಫ್ಲಡ್ ಗೇಟ್ಸ್ ಅಂತ ಇರುತ್ತಲ್ಲ ಮಳೆ ಬಂದಾಗ ಗೇಟ್ ಓಪನ್ ಮಾಡ್ತಾರೆ ನೀರು ಹೋಗುತ್ತೆ ಅಲ್ಲಿ ಅಚಾನಕ್ಕಾಗಿ ಎರಡು ಗೇಟ್ ಮುರಿದೋಗ್ಬಿಟ್ಟಿದ್ದಾವೆ ಪ್ರತಿ ಪ್ರತಿಸಲಿ ನೀರು ಜಾಸ್ತಿ ಆದಾಗ ಸ್ವಲ್ಪ ಅರ್ಧ ಗೇಟ್ ಓಪನ್ ಮಾಡಿ ಅವಶ್ಯಕತೆಗಿಂತ ಜಾಸ್ತಿ ಇರುವಂಥ ನೀರನ್ನು ಹೊರಬಿಡ್ತಾ ಇದ್ದರು ನಿನ್ನೇನಾಗಿದೆ ಆ ನೀರಿನ ರಭಸಕ್ಕೆ ಅಥವಾ ಏನೋ ಟೆಕ್ನಿಕಲ್ ಏರರ್ಗೆ ಎರಡೂ ಗೇಟು ಕಿತ್ಕೊಂಡು ಹೋಗಿದೆ ಸೊ ಈ ಅಗ್ರಿಮೆಂಟ್ ಪ್ರಕಾರ ಗೇಟ್ ಕಿತ್ಕೊಂಡು ಹೋಗಿದೆ ಅಥವಾ ಗೇಟ್ ಹಾಳಾಗಿದೆ ಅದನ್ನು ರಿಪೇರಿ ಮಾಡೋ ಕೆಲಸ ಯಾರ್ದು ತಮಿಳುನಾಡು ಸರ್ಕಾರದ್ದು ಸೊ ಹಾಗಾಗಿ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಸಂವಿಧಾನದ ಎಂಬತ್ತೊಂದು ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಮೂರು ಯಾವುದಕ್ಕೆ ಸಂಬಂಧಿಸಿದೆ ದಿ ಕಾನ್ಸ್ಟಿಟ್ಯೂಷನ್ ಏಯ್ಟಿ ನೈನ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ತ್ರೀ ಈಸ್ ರಿಲೇಟೆಡ್ ಟು ಒಂದು ಆಯೋಗ ಸುದ್ದಿಯಲ್ಲಿತ್ತು ಇವತ್ತು ಸೊ ಆ ಆಯೋಗದ ಕುರಿತಂತೆ ಏನು ಪ್ರಶ್ನೆ ಕೇಳ್ಬೋದು ನಿಮಗೆ ಇದು ಪಾಲಿಟಿಯಲ್ಲೂ ಬರುತ್ತೆ ರೈಟ್ ಸೊ ಏನು ಕ್ವಶನ್ ಕೇಳ್ಬೋದು ಈ ರೀತಿ ಕೇಳ್ಬೋದು ನಿಮ್ಮ ಆಪ್ಷನ್ಸು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಮಹಿಳಾ ಆಯೋಗ ಮೇಲಿನ ಯಾವುದೂ ಅಲ್ಲ ಯಾವುದು ಆನ್ಸರು ಹೇಳಿ ನೋಡೋಣ ಬಿ ಇಸ್ ದಿ ರೈಟ್ ಆನ್ಸರ್ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಯಾವುದು ಏಯ್ಟಿ ನೈನ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಎರಡು ಸಾವಿರದ ಮೂರರಲ್ಲಿ ಏನು ಪಾಸ್ ಆಯಿತು ಅದರ ಪ್ರಕಾರ ಅಲ್ಲಿವರೆಗೂ ಎರಡು ಸಾವಿರದ ಮೂರರವರೆಗೂ ಎನ್ ಸಿ ಎಸ್ ಸಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟು ಪರಿಶಿಷ್ಟ ಜಾತಿಗಳ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಎರಡು ಒಟ್ಟಾಗಿನೇ ಇತ್ತು ಈ ಒಂದು ತಿದ್ದುಪಡಿ ಆದಮೇಲೆ ಎರಡು ಬೇರೆ ಬೇರೆ ಆಯಿತು ಪರಿಶಿಷ್ಟ ಜಾತಿಗಳಿಗೇನೆ ಒಂದು ಆಯೋಗ ಆಯಿತು ಪರಿಶಿಷ್ಟ ಪಂಗಡಗಳಿಗೆ ಇನ್ನೊಂದು ಆಯೋ ಆಯೋಗ ಆಯಿತು ಯಾವುದರ ಮುಖಾಂತರ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಓಕೆ ನೆಕ್ಸ್ಟ್ ಕ್ವೆಶನ್ನು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಎಲ್ಲಿದೆ ಪದೇ ಪದೇ ನ್ಯೂಸಲ್ಲಿರುತ್ತೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಇಸ್ರೋ ಏನಾದರೂ ರಾಕೆಟ್ ಲಾಂಚ್ ಮಾಡಬೇಕು ಅಥವಾ ರಾಕೆಟ್ ಟೆಸ್ಟಿಂಗ್ ಮಾಡಬೇಕು ಅಂದರೆ ಅಲ್ಲೇ ಹೋಗ್ತಾರೆ ಯಾವುದು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ವಿಕ್ರಮ್ ಸಾರಾಭಾಯಿ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು ಈ ಸ್ಪೇಸ್ ಸೆಂಟರ್ ಎಲ್ಲಿದೆಯಪ್ಪ ನಿಮ್ಮ ಆಪ್ಷನ್ಸು ಚೆನ್ನೈ ತಿರುವನಂತಪುರಮು ಬೆಂಗಳೂರು ವಿಶಾಖಪಟ್ಟಣಂ ಯಾವುದು ನಾಟ್ ಬ್ಯಾಡ್ ರೈಟ್ ಆನ್ಸರ್ ಇಸ್ ತಿರುವನಂತಪುರಂ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಎಲ್ಲಿದೆ ಅಂದರೆ ತಿರುವನಂತಪುರಂ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಏನೇ ಟೆಸ್ಟ್ ಇದ್ರು ಏನೇ ಲಾಂಚ್ ಇದ್ದರು ಹೋಗಿ ಫಸ್ಟ್ ಟೆಸ್ಟ್ ಮಾಡೋದೇ ಇಲ್ಲೇ ರಾಕೆಟ್ ಲಾಂಚ್ ಆಗಿರಲಿ ಅಥವಾ ಸ್ಪೇಸ್ ಟೆಸ್ಟಿಂಗ್ ಆಗಿರಲಿ ಅಥವಾ ಹೊಸ ಇಂಜಿನ್ ಏನಾದರೂ ಟೆಸ್ಟ್ ಮಾಡೋದಿದ್ರು ಇಲ್ಲೇ ಮಾಡುತ್ತೆ ಮುಂದಿನ ಪ್ರಶ್ನೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ನಿಮ್ಮ ಆಪ್ಷನ್ಸು ತೈವಾನ್ ಇಂಡೋನೇಷ್ಯಾ ಫಿಲಿಪೈನ್ಸು ಜಪಾನ್ ಯಾವ ದೇಶದಲ್ಲಿದೆ ತೈವಾನ ಇಂಡೋನೇಷ್ಯಾನ ಫಿಲಿಪೈನ್ಸ ಅಥವಾ ಜಪಾನ ಆನ್ಸರ್ ಮಾಡಿ ನೋಡಿ ಒನ್ಸ್ ಅಗೇನ್ ಈ ಥರ ಇಂಪೋರ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಗಳೇನಿರ್ತಲ್ಲ ವಿಶ್ವಸಂಸ್ಥೆ ಆಗಿರ್ಬೋದು ಡಬ್ಲ್ಯೂ ಟಿ ಒ ಆಗಿರ್ಬೋದು ಡಬ್ಲ್ಯೂ ಎಚ್ ಒ ಆಗಿರ್ಬೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಐ ಬಿ ಆರ್ ಡಿ ಆಗಿರ್ಬೋದು ಈ ಥರ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು ಹಲವಾರು ಸಂಸ್ಥೆಗಳ ಕುರಿತಂತೆ ಏನು ಕೇಳ್ಬೋದು ಪ್ರೆಸೆಂಟ್ ಅಧ್ಯಕ್ಷರು ಕೇಳ್ಬೋದು ಅಂದರೆ ಯಾವ ವರ್ಷದಲ್ಲಿ ಅದರ ಫಾರ್ಮೇಷನ್ ಆಗಿದೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಕೇಳ್ಬೋದು ಇಲ್ಲ ಅಂದರೆ ಹೆಡ್ ಕ್ವಾರ್ಟರ್ಸ್ ಈ ಮೂರು ಆ್ಯಂಗಲಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು ಇನ್ನು ತಿಳ್ಕೊಳ್ಳಿ ಮೊದಲು ನಾನು ಅದಕ್ಕಾಗಿ ಹೇಳೋದು ಪದೇ ಪದೇ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಧಾರದ ಮೇಲೆ ಅವಾಗ ಮಾತ್ರ ನಿಮಗೆ ಏನೇ ಓದಿದ್ರು ಏನು ಓದಬೇಕು ಅಂತ ಗೊತ್ತಾಗುತ್ತೆ ಇವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮಗೊಂದು ಪಾಲಿಟಿ ಬುಕ್ ಕೊಟ್ಟು ಓದುವಂಥ ಬಿಟ್ಟರೆ ಏನು ಮಾಡ್ತೀರಾ ಓದ್ತೀರಾ ಅಕಸ್ಮಾತ್ ಸೀರಿಯಸ್ ಆಗಿದ್ದು ಆಗಿದ್ದರೆ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ನಿಷ್ಠೆಯಿಂದ ನಾನು ಹೇಳಿದ್ದೆಲ್ಲ ಓದ್ತೀರಾ ಬಟ್ ಏನು ಓದಬೇಕು ಏನು ಓದಬಾರ್ದು ಅದು ಗೊತ್ತಿರಬೇಕಲ್ವಾ ಅದು ಹೆಂಗೆ ಗೊತ್ತಾಗುತ್ತೆ ಏನು ದೊಡ್ಡ ಸೀಕ್ರೆಟ್ ಅಲ್ಲ ಎಕ್ಸ್ಪೀರಿಯೆನ್ಸ್ ಬಂದಮೇಲೆ ಎಲ್ರಿಗೂ ತನ್ನ ತಾನೇ ಬರುತ್ತೆ ಆ ಎಕ್ಸ್ಪೀರಿಯೆನ್ಸ್ ಹೆಂಗೆ ಬರುತ್ತೆ ಎಕ್ಸಾಮ್ ಕೊಟ್ಟು ಬರ್ಬೋದು ಇಲ್ಲ ಹಿಂದೆ ನಡೆದಂತಹ ಎಕ್ಸಾಮ್ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡ್ದಾಗ ಬರ್ಬೋದು ನಿಮಗೆ ಎಕ್ಸಾಮ್ ಕೊಟ್ಟು ವೇಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಪಾರ್ಚುನಿಟಿ ಇಲ್ಲ ಇವಾಗ ಈಜು ಹೊರಟೋಗುತ್ತೆ ಸೊ ನೀವೇನು ಮಾಡಬೇಕು ಪದೇ ಪದೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸುಮ್ಮನೆ ಕ್ವಶನ್ಸ್ ನೋಡಿ ಆನ್ಸರ್ ಸಾಲ್ವ್ ಮಾಡೋದಲ್ಲ ಈ ಟಾಪಿಕಿಂದ ಈಸಲಿ ಪ್ರಶ್ನೆ ಕೇಳಿದ್ದಾನೆ ಫಾರ್ ಎಕ್ಸಾಂಪಲ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ ಸೊ ಇದಿಲ್ಲ ಅಂದರೆ ಇದ್ರ ಬದಲು ಬೇರೆ ಯಾವ ಸಂಸ್ಥೆ ಬಗ್ಗೆ ಪ್ರಶ್ನೆ ಕೇಳ್ಬೋದು ಎಕ್ಸಾಮಲ್ಲಿ ಡಬ್ಲ್ಯೂ ಓ ಕೇಳ್ಬೋದು ಡಬ್ಲ್ಯೂ ಟಿ ಓ ಕೇಳ್ಬೋದು ಈ ರೀತಿ ಮೈಂಡ್ನ ಥಿಂಕ್ ಹಚ್ಚಿ ಅದು ಕೆಲಸ ಕೊಡಿ ಸ್ವಲ್ಪ ಒಂಥರ ಜಂಗತ್ ಅದು ಕೂತ್ಕೊಂಡಲ್ಲೇ ಕೂತ್ಕೊಂಡು ಅದಕ್ಕೆ ಕೆಲಸ ಕೊಡಿ ಅದು ಎಸ್ಪೆಷಲಿ ಈ ಜಮಾನದಲ್ಲಿ ಹೆಂಗಾಗಿದೆ ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೊಟ್ಟಿದ್ದೇನೆ ಇಸ್ಕೊಳ್ಳೋದಾಗಿದೆ ಯಾವ ರೀತಿ ಮೊಬೈಲ್ ಓಪನ್ ಮಾಡ್ತೀರಾ ಶಾರ್ಟ್ಸು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ ರೀಲ್ಸು ಯೂಟ್ಯೂಬ್ ವಿಡಿಯೋ ಓಪನ್ ಮಾಡ್ತೀರಾ ನಾನು ಹೇಳ್ತೀನಿ ನೀವು ಕೇಳ್ತೀರಾ ನೋಟ್ಸ್ ಬರುತ್ತಾ ಅದನ್ನ ಓದ್ತೀರಾ ಪಾಸ್ ಆಗ್ತೀರಾ ಅಥವಾ ಅದನ್ನ ಹೋಗಿ ಓದಿ ಪಾಸ್ ಆಗ್ತೀನಿ ಅನ್ಕೋತೀರಾ ಇದೇ ರೀತಿ ಬರೀ ರಿಸೀವಿಂಗೇ ಇದೆ ಹಾಗಾಗಿ ಮೈಂಡಿಗೆ ಕ್ರಿಯೇಟಿವಿಟಿ ಹೆಂಗೆ ಬರುತ್ತದು ಈ ರೀತಿ ನೀವು ಅದನ್ನ ಅದಕ್ಕೆ ಯೋಚನೆ ಮಾಡೋಕ್ಕೆ ಹಚ್ಚಬೇಕು ಓಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರಾದರೂ ಈ ರೀತಿ ಎಕ್ಸಸೈಸು ಮೆದುಳಿಗೆ ಯಾರಾದರೂ ಕೆಲಸ ಕೊಡ್ತಾ ಇದ್ದೀರಾ ಎಷ್ಟು ಜನ ಕೊಡ್ತಾ ಇದ್ದೀರಾ ಓಕೆ ಇರಲಿ ಇದಕ್ಕೆ ರೈಟ್ ಆನ್ಸರು ಫಿಲಿಪೈನ್ಸ್ ಎಲ್ಲಿ ಬರುತ್ತೆ ಫಿಲಿಪೈನ್ಸು ಮೊದಲನೇದಾಗಿ ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಎಸ್ಟಾಬ್ಲಿಷ್ ಆಗಿದೆ ಅವಾಗ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಡಿಸೆಂಬರ್ ಹತ್ತೊಂಬತ್ತು ನಮಗೆ ಅವಶ್ಯಕತೆ ಇಲ್ಲ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಇದು ಒಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಅವಶ್ಯಕ ಅಭಿವೃದ್ಧಿಗೆ ಅವಶ್ಯಕತೆ ಇರುವಂತಹ ಲೋನನ್ನು ಸ್ಯಾಂಕ್ಷನ್ ಮಾಡುವಂತಹ ಬ್ಯಾಂಕು ಎಲ್ಲ ರಾಷ್ಟ್ರಗಳಿಗೆ ಇದು ಎಲ್ಲಿದೆ ಇದರ ಹೆಡ್ ಹೆಡ್ ಕ್ವಾರ್ಟರ್ಸು ಫಿಲಿಪೈನ್ಸಲ್ಲಿದೆ ಫಿಲಿಪೈನ್ಸ್ ಎಲ್ಲಿ ಬರುತ್ತೆ ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ಮಧ್ಯೆ ಬರುತ್ತೆ ರೈಟ್ ಇಷ್ಟು ಬೇಸಿಕ್ ಮ್ಯಾಪ್ ಗೊತ್ತಿರಬೇಕು ಫಿಲಿಪೈನ್ ಓಷನ್ ಎಲ್ಲಿ ಬರುತ್ತೆಂದರೆ ಫಿಲಿಪೈನ್ಸ್ ಎಲ್ಲಿ ಅಂದರೆ ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ಇದ್ರ ಮಧ್ಯೆ ಬರುತ್ತೆ ಫಿಲಿಪೈನ್ಸ್ ಕೆಳಗಡೆ ಇರೋದೇ ಇಂಡೋನೇಷ್ಯಾ ಅದರ ಲೆಫ್ಟಲ್ಲಿ ನೀವು ಹೋದರೆ ವಿಯೆಟ್ನಾಂ ಬರುತ್ತೆ ಕ್ಯಾಂಬೋಡಿಯಾ ಇದೆ ಥೈಲ್ಯಾಂಡ್ ಇದೆ ಲಾವೋಸ್ ಇದೆ ಚೈನಾ ಇದೆ ಓಕೆ ಫಿಲಿಪೈನ್ಸು ಇದ್ರದ್ದು ಸಹ ಚೈನಾ ಜೊತೆ ವೈಮನಸ್ ನಡೀತಾ ಇದೆ ಯಾವುದಕ್ಕೆ ಬೌಂಡ್ರಿ ಕುರಿತಂತೆ ಈ ಸಮುದ್ರದ ಸಮುದ್ರದಲ್ಲಿ ಏನೇನು ಬೌಂಡ್ರಿ ಇದೆ ಅದು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಚೈನಾ ಹೇಳಿದರೆ ಫಿಲಿಪೈನ್ಸ್ ಒಪ್ತಾ ಇಲ್ಲ ಅದು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಫಿಲಿಪೈನ್ಸ್ ಹೇಳ್ತಾ ಇದೆ ಚೈನಾದ್ ಇದೇ ರೀತಿ ಬರೀ ಭಾರತ ಅಲ್ಲ ತನ್ನ ಸುತ್ತಮುತ್ತ ಇರುವಂಥ ಎಲ್ಲ ರಾಷ್ಟ್ರಗಳ ಜೊತೆ ಇದೇ ಅನ್ನೆಸೆಸರಿ ಖ್ಯಾತೆ ಓಕೆ ನೆಕ್ಸ್ಟ್ ಕ್ವೆಶನ್ ಸತತ ಮೂರು ತ್ರೈಮಾಸಿಕಗಳಲ್ಲಿ ಜಿ ಡಿ ಪಿ ಬೆಳವಣಿಗೆಯ ದರಗಳಲ್ಲಿನ ಕಡಿತವಾದರೆ ಅಥವಾ ದರಗಳಲ್ಲಿ ಕಡಿತವಾದರೆ ಅದು ಯಾವುದರ ವ್ಯಾಖ್ಯಾನವಾಗಿದೆ ಇದೊಂದು ಡೆಫಿನೇಷನ್ ಏನಂತ ಹೇಳುತ್ತೆ ಸತತ ಮೂರು ತ್ರೈಮಾಸಿಕಗಳಲ್ಲಿ ಜಿ ಡಿ ಪಿ ಬೆಳವಣಿಗೆ ಬೆಳವಣಿಗೆಯ ದರ ಕಡಿಮೆ ಆದರೆ ಅದಕ್ಕೆ ಏನಂತ ಕರಿತೀವಿ ನಿಮ್ಮ ಆಪ್ಷನ್ಸು ಹಣದುಬ್ಬರನ ಆರ್ಥಿಕ ಹಿಂಜರಿತನ ದೊಡ್ಡ ಖಿನ್ನತೆನ ಅಥವಾ ಮೇಲಿನ ಯಾವುದೂ ಅಲ್ಲನಾ ಹಿಂದೂರು ಕೊಟ್ಟಿದ್ರು ನ್ಯೂಸು ಸೊ ಅದ್ರ ಆಧಾರದ ಮೇಲೆ ನಾನು ಕ್ವಶನ್ನ ಫ್ರೇಮ್ ಮಾಡಿದ್ದೀನಿ ಸಿಂಪಲ್ ಆಗಿದೆ ಬೇಸಿಕ್ ಎಕನಾಮಿಕ್ಸ್ ನಿಮಗೇನು ಎಕನಾಮಿಕ್ಸು ಯು ಪಿ ಎಸ್ ಥರ ದೊಡ್ಡ ದೊಡ್ಡ ಬುಕ್ಸ್ ಓದಿ ಏನು ಅದ್ರ ಮೇಲೆ ಮಾಸ್ಟರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಬೇಸಿಕ್ಸ್ ಗೊತ್ತಿರಬೇಕು ಓಕೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನು ಆರ್ಥಿಕ ಹಿಂಜರಿತ ಆರ್ಥಿಕ ಹಿಂಜರಿತ ಇಷ್ಟೆ ತಿಳ್ಕೊಂಡ್ರೆ ಸಾಕು ಜಾಸ್ತಿ ಅವಶ್ಯಕತೆ ಇಲ್ಲ ಮುಂದಿನ ಪ್ರಶ್ನೆ ಮಿಜೋರಾಂ ರಾಜ್ಯಕ್ಕೆ ಹೊಂದಿಕೊಂಡು ಇರುವ ನೆರೆ ರಾಜ್ಯಗಳು ಯಾವುವು ಇದು ಬೇಸಿಕ್ ಜಿಯೋಗ್ರಫಿಲೂ ಬರುತ್ತೆ ಮ್ಯಾಪ್ ರೀಡಿಂಗಲ್ಲೂ ಮ್ಯಾಪ್ ರೀಡಿಂಗಲ್ಲೂ ಬರುತ್ತೆ ಜೊತೆಗೆ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ನ್ಯೂಸ್ ಇದರಲ್ಲೂ ಸಹ ನಾವು ಕವರ್ ಮಾಡ್ಬೋದು ಈ ಥರ ಮೂರು ಮೂರು ಸೆಕ್ಷನಲ್ಲಿ ಈ ಪ್ರಶ್ನೆಯನ್ನು ಫ್ರೇಮ್ ಮಾಡ್ಬೋದು ಒನ್ಸ್ ಅಗೇನ್ ಸುದ್ದಿಯಲ್ಲಿತ್ತು ಮಿಜೋರಾಂ ತನ್ನ ಒಂದು ಬೌಂಡ್ರಿ ಏನಿದೆ ಅದರ ಕುರಿತಂತೆ ನಡೀತಾ ಇರೋ ಗಲಾಟೆ ಅದನ್ನು ಹೋಗಲಾಡಿಸಲು ಅಥವಾ ಅದರ ಕುರಿತಂತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೆ ತನ್ನ ನೆ ನೆರೆ ರಾಜ್ಯದ ಜೊತೆಗೆ ಆ ಒಂದು ಆ್ಯಂಗಲಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದೇನೆ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಈ ಮಿಜೋರಾಮು ಮಣಿಪುರ ನಾಗಾಲ್ಯಾಂಡ್ ಅಸ್ಸಾಂ ಅರುಣಾಚಲ ಪ್ರದೇಶ ಇದ್ರ ಕುರಿತಂತೆ ಪ್ರತಿ ವರ್ಷ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಯು ಪಿ ಎಸ್ ಸಿಲ್ ಅಂದ್ರೂ ಫಿಕ್ಸ್ ಸೊ ಹಂಗಾಗಿ ಇಲ್ಲೂ ಸಹ ಬರುವಂತ ಚಾನ್ಸಸ್ ಇರುತ್ತೆ ಆಪ್ಷನ್ಸ್ ಯಾವುದು ಮಣಿಪುರನ ಅಸ್ಸಾಮ ತ್ರಿಪುರಾನ ಅಥವಾ ಮೇಲಿನ ಈ ಥರ ಮ್ಯಾಪ್ ಇದ್ದಂಗೆ ನೀವು ಕಣ್ಣು ಮುಚ್ಚಿದ್ರೆ ನಿಮ್ ಒಂದು ಔಟ್ಲೈನ್ ಬಂದುಬಿಡಬೇಕು ಸೊ ಒಂದು ಹತ್ತು ಸಲ ನೀವು ಇಂಡಿಯಾ ಮ್ಯಾಪ್ ಕಣ್ಣು ಮುಚ್ಕೊಂಡು ಡ್ರಾ ಮಾಡಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿಬಿಡ್ಬೇಕು ಇವತ್ತೇ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಒಂದು ಐದು ನಿಮಿಷ ನೋಡಿ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಒಂದು ಹತ್ತು ಪೇಜ್ ತೊಗೊಂಡು ಡ್ರಾಮಾ ಡ್ರಾಮಾ ಡ್ರಾ ತೆಗಿತಾರೆ ಎಕ್ಸಾಕ್ಟ್ಲಿ ಸೇಮ್ ಹಾಗೆ ಬರಬೇಕು ಅಂತೇನಿಲ್ಲ ಒಂದು ರಫ್ ಆಗಿ ಯಾವ ರಾಜ್ಯ ಅಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಜಮ್ಮು ಕಾಶ್ಮೀರ್ ಬರುತ್ತೆ ಅದಾದಮೇಲೆ ಇಲ್ಲಿ ಯಾವ ರಾಜ್ಯ ಬರುತ್ತೆ ಇಲ್ಲಿ ಯಾವ ರಾಜ್ಯ ಬರುತ್ತೆ ಇಲ್ಲಿ ಯಾವ ರಾಜ್ಯ ಬರುತ್ತೆ ಈ ಥರ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಯಾವ ರಾಜ್ಯ ಬರುತ್ತೆ ಇಲ್ಲಿ ಯಾವುದಿದೆ ಎಲ್ಲಾದರೂ ಮೌಂಟೇನ್ ರೇಂಜಸ್ ರೇಂಜಸ್ ಅಥವಾ ಪರ್ವ ಪರ್ವತ ಶ್ರೇಣಿಗಳು ಇಲ್ಲಿ ಯಾವುದಿದೆ ಇಂಪಾರ್ಟೆಂಟ್ ನದಿಗಳು ಎಲ್ಲಿಂದ ಹೋಗ್ತಾ ಹೋಗುತ್ತೆ ಬ್ರಹ್ಮಪುತ್ರ ಯಾವ ಕಡೆ ಬರುತ್ತೆ ಕಾವೇರಿ ಕೃಷ್ಣ ಯಾವ ಕಡೆ ಹೋಗ್ತವೆ ಪೆರಿಯಾರ್ ನದಿ ಆ ಕಡೆ ಹೋಗುತ್ತೆ ಈ ಥರ ತಲೆಯಲ್ಲಿ ತನ್ನ ತಾನೇ ರನ್ನಿಂಗ್ ಆಗಿಬಿಡ್ಬೇಕು ಅದು ಪ್ರೋಗ್ರಾಮಿಂಗ್ ಅಂತಲ್ಲ ಕಂಪ್ಯೂಟರ್ ಅಲ್ಲಿ ಸಲ ನೀವು ಪ್ರೋಗ್ರಾಮ್ ಆಗಿರ್ರೆ ಬರೀ ಎಂಟ್ರಿ ಹೊಡೆದ್ರೆ ಏನು ಬೇಕು ಅದು ಔಟ್ಪುಟ್ ಕೊಡುತ್ತೆ ಇನ್ಪುಟ್ಸ್ ಕೊಡಬೇಕು ನೀವು ಔಟ್ ಅದು ಔಟ್ಪುಟ್ ಕೊಡುತ್ತೆ ಆ ರೀತಿ ನಿಮ್ಮ ಎಕ್ಸಾಮ್ ಬಂದಾಗ್ಲೂ ಈ ಥರ ಇಂಪಾರ್ಟೆಂಟ್ ಏರಿಯಾಸ್ ಏನಿರುತ್ತಲ್ಲ ಇಂಪಾರ್ಟೆಂಟ್ ರಿವರ್ಸು ಟ್ರಿಬ್ಯೂಟರೀಸು ಇಂಪಾರ್ಟೆಂಟ್ ಸ್ಟ್ರೇಟ್ಸು ಮೌಂಟೇನ್ ರೇಂಜಸ್ಸು ಅಥವಾ ಲೇಕ್ಸು ನ್ಯಾಷನಲ್ ಪಾರ್ಕ್ಸು ಎಲ್ಲವೂ ನಿಮ್ಮ ತಲೆಯಲ್ಲಿ ಪ್ರೋಗ್ರಾಮಾಗಿ ಕುತ್ಕೊಂಡ್ಬಿಡ್ಬೇಕು ಓಕೆ ಇದಕ್ಕೆ ರೈಟ್ ಆನ್ಸರ್ ಇಸ್ ಮೇಲಿನ ಎಲ್ಲವೂ ಮಿಜೋರಾಂನ ನೆರೆ ರಾಜ್ಯಗಳು ಯಾವ್ಯಾವು ಅಂದರೆ ಮಣಿಪುರನೂ ಬರುತ್ತೆ ಅಸ್ಸಾಮು ಬರುತ್ತೆ ತ್ರಿಪುರಾನೂ ಬರುತ್ತೆ ಎಲ್ಲವೂ ಬರುತ್ತೆ ಮ್ಯಾಪಲ್ಲಿ ನೋಡ್ಬೋದು ಮಿಜೋರಾಂಗೆ ಮಣಿಪುರು ಅಂದ್ಕೊಂಡಿದೆ ಅಸ್ಸಾಮು ಅಂದ್ಕೊಂಡಿದೆ ತ್ರಿಪುರನೂ ಅಂದ್ಕೊಂಡಿದೆ ಅಸ್ಸಾಂ ಮೇಲ್ಗಡೆ ಅರುಣಾಚಲ ಪ್ರದೇಶ ಬರುತ್ತೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಪಿ ಎಮ್ ಕೇರ್ಸ್ ಫಂಡ್ನ ಟ್ರಸ್ಟಿಯಾಗಿ ಆಯ್ಕೆಯಾದ ಉದ್ಯಮಿ ಯಾರು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಾ ಐ ಆಮ್ ಪ್ರಿಟಿ ಶೋರ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರು ಇದರಲ್ಲಿ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊತೀರಾ ನಿಮ್ಮ ಆಪ್ಷನ್ಸ್ ರತನ್ ಟಾಟಾ ಸುಧಾಮೂರ್ತಿ ಅಜೀಮ್ ಪ್ರೇಮ್ಜಿ ಮೇಲಿನ ಎಲ್ಲರೂ ನೆನ್ಪಿರ್ಲಿ ನಾನು ಟ್ರಸ್ಟಿ ಕೇಳ್ತಾ ಇದ್ದೀನಿ ಇತ್ತೀಚೆಗೆ ಪಿ ಎಂ ಕೇರ್ಸ್ ಫಂಡ್ ಇದರ ಟ್ರಸ್ಟಿಯಾಗಿ ಆಯ್ಕೆಯಾದ ಉದ್ಯಮಿ ಯಾರು ರೈಟ್ ಆನ್ಸರ್ ಇಸ್ ರತನ್ ಟಾಟಾ ಎಷ್ಟು ಜನ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ರಿ ಎಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ ಹೇಳಿ ಯಾಕಂದ್ರೆ ಪೇಪರ್ ಅಲ್ಲಿ ಸುಧಾ ಮೂರ್ತಿ ಮತ್ತು ರತನ್ ಟಾಟಾ ಇಬ್ಬರ ಕೊಟ್ಟಿದ್ರು ಆಕ್ಚುಲಿ ಟ್ರಸ್ಟಿಯಾಗಿ ಆಯ್ಕೆ ಆಗಿರೋದು ರತನ್ ಟಾಟಾ ಸಲಹಾ ಮಂಡಳಿಗೆ ಇರೋ ನೇಮಕವಾಗಿರೋರು ಸುಧಾಮೂರ್ತಿ ಅವರು ಈ ಪಿ ಎಂ ಕೇರ್ಸ್ ಫಂಡ್ ಅಧ್ಯಕ್ಷ ಯಾರು ಇರ್ತಾರೆ ಪ್ರೈಮ್ ಮಿನಿಸ್ಟರ್ಸ್ ಈ ಪಿ ಎಂ ಕೇರ್ಸ್ ಫಂಡ್ ಅಧ್ಯಕ್ಷರು ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನಮಂತ್ರಿಗಳು ನೆನ್ಪಿಟ್ಕೊಳ್ಳಿ ನಾನು ಹೇಳು ಪ್ರತಿಯೊಂದು ಪಾಯಿಂಟ್ ಟ್ರಸ್ಟಿಯಾಗಿ ಇತ್ತೀಚೆಗೆ ಆಯ್ಕೆಯಾದವರು ರತನ್ ಟಾಟಾ ಕನ್ಫ್ಯೂಸ್ ಆಗಬೇಡಿ ಸಲಹಾ ಮಂಡಳಿಗೆ ನೇಮಕಗೊಂಡವರು ಸುಧಾಮೂರ್ತಿ ಓಕೆ ಅದಾದ್ಮೇಲೆ ಪಿ ಎಂ ಕೇರ್ಸ್ ಫಂಡ್ಗೆ ಯಾರು ಪ್ರಧಾನಮಂತ್ರಿಗಳಾಗಿರ್ತಾರೆ ಪ್ರೈಮ್ ಮಿನಿಸ್ಟರ್ ಆ ಮಂಡಳಿಯಲ್ಲಿ ಇನ್ನಿತರ ಮೆಂಬರ್ಸ್ ಯಾರ್ಯಾರ ಒಬ್ಬರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೊಬ್ಬರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಒಟ್ಟಿನಲ್ಲಿ ಐದು ಜನರ ಹೆಸರು ನೆನ್ಪಿಟ್ಕೋಬೇಕು ಅದರಲ್ಲಿ ಇದು ಇಂಪಾರ್ಟೆಂಟು ಇತ್ತೀಚೆಗೆ ಆಯ್ಕೆ ಯಾದ ಯಾವ್ದವರು ಯಾರು ಅಂತ ಕೇಳಿದ್ರೆ ಇವರಿಬ್ಬರ ಹೆಸರು ಟ್ರಸ್ಟಿಯಾಗಿ ಇವರು ಸಲಹಾ ಮಂಡಳಿಗೆ ನೇಮಕವಾಗಿರೋರು ಇವರು ಸುಧಾಮೂರ್ತಿಗಳು ಕನ್ಫ್ಯೂಸ್ ಮಾಡ್ಕೋಬಾರ್ದಾ ಪಿ ಎಮ್ ಕೇರ್ಸ್ ಫಂಡ್ ಬಗ್ಗೆ ಗೊತ್ತಿರುತ್ತೆ ಸಿಂಪಲಾಗಿ ಹೇಳಬೇಕು ಅಂದರೆ ಕೋವಿಡ್ ಕಾಲದಲ್ಲಿ ಆದಂತಹ ನಷ್ಟ ಬರೀ ಸರ್ಕಾರಕ್ಕೆ ತುಂಬಕ್ಕಾಗಲ್ಲ ಅಂತ ಗೊತ್ತಾಗಿ ಯಾರಾದರೂ ದಾನಿಗಳಿದ್ದರೆ ಅಥವಾ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಒಳ್ಳೆಯ ಮನಸ್ಸನ್ನು ಹೊಂದಿದರೆ ಅವರಿಗೋಸ್ಕರ ಅವರು ಡೊನೇಟ್ ಮಾಡಿ ಅಂತ ಈ ಫಂಡನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಇದರಿಂದ ಅನೇಕ ರೋಗಿಗಳಾಗಿರ್ಬೋದು ಅಥವಾ ಯಾರು ಅನಾಥರಾದಾರಲ್ಲ ಮಕ್ಕಳು ಅವರು ಅವರ ಏಳ್ಗೆ ಏಳ್ಗೆಗಾಗಿರ್ಬೋದು ಹಲವಾರು ಒಳ್ಳೊಳ್ಳೆ ಕೆಲಸಕ್ಕೆ ಈ ಫಂಡ್ನ ಯುಟಿಲೈಸ್ ಮಾಡ್ಕೊಳ್ಳಾಗಿದೆ ಇದರ ಕುರಿತಂತೆ ಸುಪ್ರೀಂ ಕೋರ್ಟಲ್ಲೂ ಹಲವಾರು ಅರ್ಜಿಗಳು ದಾಖಲಾಗಿದ್ದವು ಏನಂತ ಈ ಪಿ ಎಮ್ ಕೇರ್ಸ್ ಫಂಡಲ್ಲಿ ಎಷ್ಟು ದುಡ್ಡು ಬಂತು ಅದನ್ನು ಎಲ್ಲಿ ಖರ್ಚು ಮಾಡಿದ್ರು ಹೆಂಗೆ ಖರ್ಚು ಮಾಡಿದ್ರು ಯಾವುದನ್ನು ಹೇಳ್ತಾ ಇಲ್ಲ ಅಂತ ಸರ್ಕಾರ ಹೇಳಿದ್ರು ಅದು ಪಬ್ಲಿಕ್ ಫಂಡ್ ಅಲ್ಲ ಅಂದರೆ ಜನರಿಗೆ ತಿಳಿಸುವಂತ ಅವಶ್ಯಕತೆ ಇಲ್ಲ ರೈಟ್ ಟು ಇನ್ಫಾರ್ಮೇಶನ್ ಮುಖಾಂತರ ಮಾಹಿತಿ ಹಕ್ಕಿನ ಮುಖಾಂತರ ನಾವು ಕೊಡೋಕ್ಕಾಗಲ್ಲ ಯಾಕಂದರೆ ಇದು ಪಬ್ಲಿಕ್ ಫಂಡ್ ಅಲ್ಲ ಪಬ್ಲಿಕ್ ಫಂಡ್ ಆದರೆ ನಾವು ಹೇಳ್ಬೋದು ಇದೊಂದು ಟ್ರಸ್ಟ್ ಅಂತ ಹೇಳ್ಕೊಂಡ್ರು ಕೊನೆಗೆ ಸು ಸುಪ್ರೀಂ ಕೋರ್ಟ್ ಸಹ ಹಂಗೆ ಹೇಳಿದೆ ಮುಂದಿನ ಪ್ರಶ್ನೆ ಕ್ವಿಕ್ಕಾಗಿ ಹತ್ತು ಕ್ವಿಜ್ ಕ್ವಶನ್ಸು ನಾನು ಕೇಳ್ತೀನಿ ಕರೆಕ್ಟಾಗಿ ಆನ್ಸರ್ ಮಾಡ್ಕೊಂಡು ಹೋಗಬೇಕು ಹತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬೆಸ್ಟ್ ಕ್ವಶನ್ ಇರುತ್ತೆ ಇವತ್ತಿಂದ ಹತ್ತು ಇಂಪಾರ್ಟೆಂಟ್ ಕ್ವಿಜ್ ಆಧಾರದ ಮೇಲೆ ಇರುತ್ತೆ ಒಂದೆರಡು ಮೂರು ದಿನ ಇಪ್ಪತ್ತು ಕ್ವಶನ್ ಮಾಡೋಣ ಅಂತ ಇದಾದ ಮೇಲೆ ಈ ತಿಂಗಳು ಮುಗಿತಾ ಇದ್ದಂಗೆ ಅಕ್ಟೋಬರಿಂದ ಏನು ಮಾಡೋಣ ಇಪ್ಪತ್ತೈದು ಕ್ವೆಶನ್ಸ್ ಇನ್ಕ್ರೀಸ್ ಮಾಡೋಣ ಹತ್ತು ಡೈಲಿ ಕರೆಂಟ್ ಅಫೇರ್ಸ್ ಕ್ವೆಶನ್ಸು ಹತ್ತು ಬೇಸಿಕ್ ಜಿ ಕೆ ಕ್ವೆಶನ್ಸು ಐದು ಸಬ್ಜೆಕ್ಟ್ ಕ್ವಶನ್ಸ್ ಈ ರೀತಿ ಇಪ್ಪತ್ತೈದು ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಚೆನ್ನಾಗತ್ತೆ ಸ್ಟಾರ್ಟಿಂಗ್ ಎಷ್ಟು ಮಾಡಿಬಿಟ್ಟು ನೀವು ಭಯ ಪಡ್ಕೊಂಡ್ಬಿಡ್ತೀರ ಓಕೆ ಸೊ ಎಷ್ಟು ಜನ ರೆಡಿ ಇದ್ದೀರಾ ಟ್ವೆಂಟಿ ಫೈವ್ ಕ್ವಶನ್ಸ್ಗೆ ಕೈ ಎತ್ತಿ ಹೆಲ್ಪ್ ಆಗ್ತಾಯಿದೆಯಲ್ಲ ಕ್ಲಾಸು ಅರ್ಥ ಆಗ್ತಾಯಿದೆ ನಾನು ಎಲ್ಲ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿಕೊಡ್ತಾ ಇದೀನಿ ಡೋಂಟ್ ವರಿ ಡೋಂಟ್ ವರಿ ಅಟ್ ಆಲ್ ಓಕೆ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ ಒನ್ ಆಗಬೇಕಾಗಿತ್ತು ಜಿ ಕೆ ಕ್ವೆಶನ್ ಲಕ್ಕಿ ಬಿಲ್ ಆಪ್ ಲಕ್ಕಿ ಬಿಲ್ ಆ್ಯಪ್ ಈ ಬಿಲ್ ಈ ಆ್ಯಪನ್ನು ಅಥವಾ ಈ ಅಪ್ಲಿಕೇಶನ್ ಲಾಂಚ್ ಮಾಡಿದ ರಾಜ್ಯ ಯಾವುದು ಅಥವಾ ರಾಜ್ಯ ಸರ್ಕಾರ ಯಾವುದು ತೆಲಂಗಾಣನ ಕೇರಳನಾ ಕರ್ನಾಟಕನಾ ಮಹಾರಾಷ್ಟ್ರನಾ ಯಾವುದು ಲಕ್ಕಿ ಬಿಲ್ ಸ್ಕೀಮ್ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದೆ ಈ ರಾಜ್ಯ ಸರ್ಕಾರ ಅದರ ಮು ಅದರ ಮುಖಾಂತರ ಏನು ಮಾಡಬೇಕು ಈ ಜಿ ಎಸ್ ಟಿ ಯಾರು ತುಂಬಿರ್ತಾರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಜಿ ಎಸ್ ಟಿ ತುಂಬಿದಂತಹ ಒಂದು ರಿಸಿಪ್ಟನ್ನ ಈ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ಮೇಲೆ ಲಕ್ಕಿ ಅಂತ ಹೇಳ್ತಾರಲ್ಲ ಲಕ್ಕಿ ಅಂದರೆ ಏನು ಲಾಟ್ರಿ ಲಾಟ್ರಿ ಮುಖಾಂತರ ರ್ಯಾಂಡಮ್ ಆಗಿ ಕೆಲವೊಬ್ನ ಚೂಸ್ ಮಾಡೋಕ್ಕಾಗುತ್ತೆ ಚೂಸ್ ಮಾಡ್ಬೋದು ಉದ್ಯಮಿಗಳನ್ನ ಅವರಲ್ಲಿ ಇಪ್ಪತ್ತೈದು ಲಕ್ಷ ಇಟ್ಕೊಂಡು ಐದು ಕೋಟಿ ನಗದನ್ನೇ ಗೆಲ್ಬಹುದು ಅದ್ರ ಜೊತೆಗೆ ಇತರೆ ಗಿಫ್ಟ್ ಸಹ ಗೆಲ್ಬಹುದು ಯಾವ ರಾಜ್ಯ ಕೇರಳ ರಾಜ್ಯ ಸರ್ಕಾರ ಯಾಕೆ ಮಾಡಿದ್ರು ಯಾಕಂದರೆ ಎಷ್ಟೋ ಅಂಗಡಿಗಳು ಬಿಲ್ಲೇ ಕೊಡ್ತಾ ಇರಲಿಲ್ಲ ನೀವು ಹೋಗಿ ಏನಾದ್ರು ತೊಗೊಳ್ಳಿ ವಿತ್ ಬಿಲ್ ಬೇಕಾ ವಿದೌಟ್ ಬಿಲ್ ಬೇಕಾ ಅಂತ ಕೇಳ್ತಾರೆ ವಿತ್ ಬಿಲ್ ಅಂದರೆ ವಿತ್ ಜಿ ಎಸ್ ಟಿ ಆಗುತ್ತೆ ರೇಟ್ ಜಾಸ್ತಿ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿದು ಒಂದು ಮೊಬೈಲ್ ಫೋನು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಏನು ಮಾಡ್ತಾರೆ ನೋಡಿ ಅಂತ ಕೇಳ್ತಾರೆ ಸೊ ನೀವೇನಂತೀರಾ ಇಪ್ಪತ್ತೈದು ಸಾವಿರ ಕೊಡಬೇಕು ಜಿ ಎಸ್ ಟಿ ಬೇಡಪ್ಪ ನನಗೆ ಬರೀ ಇಪ್ಪತ್ತು ಸಾವಿರ ಕೊಡು ಅಂತ ಹೇಳ್ತಾರೆ ಆ ಇಪ್ಪತ್ತು ಸಾವಿರ ನಿಮಗೆ ಐದು ಸಾವಿರ ಉಳಿತು ಕರೆ ನಿಜ ಬಟ್ ಇಪ್ಪತ್ತು ಸಾವಿರ ಬ್ಲ್ಯಾಕ್ ಮನಿ ಆಗುತ್ತಲ್ಲಿ ಆ ಉದ್ಯಮಿ ಅಥವಾ ಆ ಸ್ಟೋರ್ ಕೀಪರು ಆ ಇಪ್ಪತ್ತು ಸಾವಿರಕ್ಕೆ ಟ್ಯಾಕ್ಸ್ ಕಟ್ಟಲ್ಲ ಸರ್ಕಾರಕ್ಕೆ ಸರ್ಕಾರ ಟ್ಯಾಕ್ಸ್ ಸಿಗದಿದ್ರೆ ಏನಾಗುತ್ತೆ ಡೆವಲಪ್ಮೆಂಟಲ್ ಅಥವಾ ಅಭಿವೃದ್ಧಿ ಕಾರ್ಯಗಳು ಅಷ್ಟಕ್ಕೆ ಸ್ಥಗಿತಗೊಳ್ಳುತ್ತೆ ಸೊ ಅಲ್ಟಿಮೇಟ್ಲಿ ಬಂದು ಯಾರಿಗೂ ಎಫೆಕ್ಟ್ ಆಗುತ್ತೆ ನಿಮಗೆ ಎಫೆಕ್ಟ್ ಆಗುತ್ತೆ ಸೊ ಒಂಥರ ಸೈಕಲ್ ಇದ್ದಂಗೆ ಅದು ನಾವೇನು ಕೊಡ್ತೀವಿ ವಾಪಸ್ ನಮಗೆ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಕೇರಳ ರಾಜ್ಯ ಸರ್ಕಾರ ಇದನ್ನು ತಡೆಗಟ್ಟಿ ನ್ಯಾಚುರಲಿ ವಾಲಂಟಿಯರ್ಲಿ ಎಲ್ಲರೂ ಸಹ ಒಬ್ಬ ಒಳ್ಳೆ ಸಿಟಿಸನ್ಸ್ ಆಗಿ ಟ್ಯಾಕ್ಸನ್ನು ತುಂಬಲಿ ಅಂತ ಹೇಳಿಬಿಟ್ಟು ಪ್ರಮೋಟ್ ಮಾಡಲಿಕ್ಕೆ ಅಥವಾ ಎನ್ಕರೇಜ್ ಮಾಡಲಿಕ್ಕೆ ಲಕ್ಕಿ ಬಿಲ್ ಆ್ಯಪ್ ಅನ್ನೋ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿತ್ತು ಕೇರಳ ರಾಜ್ಯ ಸರ್ಕಾರ ಜಿ ಎಸ್ ಟಿ ಜಿ ಎಸ್ ಟಿ ಟ್ಯಾಕ್ಸ್ಗೆ ಸಂಬಂಧಿತ ಇಷ್ಟು ಗೊತ್ತಿದ್ರೆ ಸಾಕು ಸೆಕೆಂಡ್ ಕ್ವಶನು ಇತ್ತೀಚೆಗೆ ರಾಯಚೂರು ಜಿಲ್ಲೆಯನ್ನು ಯಾವ ಒಂದು ರಾಜ್ಯಕ್ಕೆ ಸೇರಿಸಬೇಕೆಂದು ಚರ್ಚೆ ನಡೆಯುತ್ತಿದೆ ಜೀವನ ಪೂರ್ತಿ ಚರ್ಚೆ ನಡೀತಿರಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾವ ಡಿಸ್ಟಿಕ್ಕನ್ನು ಯಾರೂ ತಗೊಳಕ ತಗೊಳಕಾಗಲ್ಲ ಈ ಕಡೆ ಉತ್ತರ ಆಗಿರ್ಬೋದು ಪಶ್ಚಿಮ ಆಗಿರ್ಬೋದು ದಕ್ಷಿಣ ಆಗಿರ್ಬೋದು ಪ ಯಾರು ಯಾರೂ ಆಗಲ್ಲ ಪೂರ್ವದಲ್ಲಿ ಓಕೆ ರಾಜ್ಯಗಳ ಹೆಸರು ಜಿಲ್ಲೆಗಳ ಹೆಸರು ಹೇಳೋದು ಬೇಡ ಬಟ್ ಯಾರೂ ತಗೊಳಕ್ಕಾಗಲ್ಲ ಓಕೆ ಇದಕ್ಕೆ ರೈಟ್ ಆನ್ಸರ್ ತೆಲಂಗಾಣ ತೆಲಂಗಾಣದವರು ಈ ರಾಯಚೂರು ಜಿಲ್ಲೆ ನಮಗೆ ಕೊಡಿ ಮೊದಲನೇದಾಗಿ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಯಾಕೆಂದರೆ ಬೆಂಗಳೂರಲ್ಲಿ ಕೂತ್ಕೊಂಡಿದ್ದಾರೆ ಈ ಕಡೆ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಅಷ್ಟೊಂದು ಡೆವಲಪ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟು ಅದಾದಮೇಲೆ ಕರೆಕ್ಟಾಗಿ ನಮಗೆ ದಕ್ಕಬೇಕಾದಂತಹ ಜಿಲ್ಲೆ ಇದ್ದು ಹಾಗಾಗಿ ನಮಗೆ ನಮಗೆ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾಯಿದ್ರು ಇಷ್ಟೇ ಸಾಕು ಏನು ಬೇಡ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನುರಿ ಹೆಸರಿನ ಮೊದಲ ಹೋಮ್ ಗ್ರ್ಯಾಂಡ್ ರಾಕೆಟ್ ಇದನ್ನು ಈ ಕೆಳಗಿನ ಯಾವ ದೇಶ ಉಡಾವಣೆ ಮಾಡಿದೆ ಯಾವ ರಾಕೆಟು ನುರಿ ಅನ್ನೋ ರಾಕೆಟು ಇದನ್ನು ಯಾವ ದೇಶ ಲಾಂಚ್ ಮಾಡ್ತು ಚೀನಾನ ರಷ್ಯಾನ ದಕ್ಷಿಣ ಕೊರಿಯಾನ ಅಥವಾ ಉತ್ತರ ಕೊರಿಯಾನ ಯಾವುದು ಜಿ ಕೆನ್ ಎಲ್ಲ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಧಾರದ ಮೇಲೆ ಇದಾವೆ ರೈಟ್ ಆನ್ಸರ್ ಇಸ್ ದಕ್ಷಿಣ ಕೊರಿಯಾ ಇತ್ತೀಚೆಗೆ ದಕ್ಷಿಣ ಕೊರಿಯಾ ಈ ನುರಿ ಎಂಬ ಹೆಸರಿನ ಮೊದಲ ಹೋಮ್ ಗ್ರ್ಯಾಂಡ್ ರಾಕೆಟ್ ಅಂತೆ ಹೋಮ್ ಗ್ರೌಂಡ್ ರಾಕೆಟ್ ಇದನ್ನು ಲಾಂಚ್ ಮಾಡಿತ್ತು ಸೊ ಆನ್ಸರ್ ಇಸ್ ದಕ್ಷಿಣ ಕೊರಿಯಾ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ಬಾಲಿಕಾ ಪಂಚಾಯತಿಯನ್ನು ಆರಂಭಿಸಿದ ರಾಜ್ಯ ವಿಚ್ ಸ್ಟೇಟ್ ಇನ್ ಇಂಡಿಯಾ ಸ್ಟಾರ್ಟೆಡ್ ದಿಸ್ ಇನಿಷಿಯೇಟಿವ್ಸ್ ಬಾಲಿಕಾ ಪಂಚಾಯತ್ ನಿಮ್ಮ ಆಪ್ಷನ್ಸ್ ಹರಿಯಾಣ ಗುಜರಾತ್ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ಯಾವುದು ರೈಟ್ ಆನ್ಸರು ಬರ್ರಿ ನೋಡೋಣ ಎಸ್ ನೋಡಂತೆ ವರ್ಕ್ ಇದು ನಾನು ಆನ್ಸರ್ ಹೇಳಲ್ಲ ಅದಕ್ಕೆ ನಿಮ್ಮಲ್ಲಿ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ನೋಡಿ ಎಲ್ಲದಕ್ಕೂ ನಾನೇ ಪ್ರಶ್ನೆ ಆನ್ಸರ್ ಹೇಳಿದರೆ ನೀವೇನು ಮಾಡ್ದಂಗೆ ಆಗಲ್ಲ ಹೇಳ್ದಲ್ಲ ಸ್ವಲ್ಪ ಮೆದುಳಿಗೂ ಕೆಲಸ ಕೊಡಬೇಕು ಅಂತ ಅಟ್ಲೀಸ್ಟ್ ಒಂದು ಕ್ವೆಶ್ಗಾದರೂ ನಾನು ಈ ಥರ ಟಾಸ್ಕ್ ಕೊಡ್ತೀನಿ ಓಕೆ ರೈಟ್ ಆನ್ಸರ್ ಯಾರು ಮಾಡ್ತಾರೆ ನಾನು ಸ್ವತಃ ರಿಪ್ಲೈ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೊಟ್ಟು ಹೋಗುತ್ತೆ ಸೊ ಈ ವಾರದಲ್ಲಿ ವೀಕೆಂಡಲ್ಲಿ ಸ್ಯಾಟರ್ಡೇ ಇಲ್ಲ ಸಂಡೇ ಒಂದು ಡೌಟ್ ಸೆಷನ್ ಇಟ್ಕೊಳ್ಳೋಣ ಲೈವ್ ಬರ್ತೀನಿ ಲೈವಲ್ಲಿ ಕ್ಲಾಸ್ ಏನೂ ಮಾಡಲ್ಲ ಡೈರೆಕ್ಟಾಗಿ ನೀವು ಡೌಟ್ಸ್ ಕೇಳಿ ನಾನು ಡೌಟ್ಸ್ಗೆ ಉತ್ತರ ಕೊಡ್ತೀನಿ ಓಕೆ ಎಷ್ಟು ಜನಕ್ಕೆ ಡೌಟ್ ಸೆಷನ್ ಬೇಕು ಎಸ್ ಅಂತ ಹೇಳಿ ಅಥವಾ ಡೌಟ್ ಸೆಷನ್ ಬೇಕು ಅಂತ ಬರೀರಿ ಓಕೆ ಬಾಲಿಕಾ ಪಂಚಾಯತ್ ಅಂದರೆ ಯಾವ ರಾಜ್ಯ ಅಂತ ಹೇಳಲ್ಲ ಬಟ್ ಬದಲಾಗಿ ಏನು ಅಂತ ಹೇಳ್ತೀನಿ ಬಾಲಿಕಾ ಪಂಚಾಯತ್ ಅಂದರೆ ಆ ಊರಲ್ಲಿ ಆ ಹಳ್ಳಿಯಲ್ಲಿ ಬ ಬಾಲಕಿಯರಿಗೋಸ್ಕರ ಒಂದು ಪಂಚಾಯತ್ ನಡೆಸೋಣ ಅಂತ ಡಿಸೈಡ್ ಮಾಡಿದ್ರು ಹನ್ನೆರಡರಿಂದ ಇಪ್ಪತ್ತೊಂದು ವರ್ಷ ಟ್ವೆಲ್ ಟು ಟ್ವೆಂಟಿ ಒನ್ ಈ ಏಜ್ ಗ್ರೂಪಲ್ಲಿ ಇರುವಂತಹ ಬಾಲಕಿಯರು ಅವರೇ ಎಲೆಕ್ಷನ್ ನಿಂತ್ಕೋಬೇಕು ಅವರೇ ಆರ್ಸ್ ಬರಬೇಕು ಅವರೇ ಒಂದು ಪಂಚಾಯಿತಿ ಮಾಡಿ ತಮಗೆ ಏನಾಗ್ತಾ ಇದೆ ತಮಗೆ ಆ ಒಂದು ಹಳ್ಳಿಯಲ್ಲಿ ಏನೇನು ಕಷ್ಟ ಆಗ್ತಾಯಿದೆ ಆ ಕಷ್ಟಗಳನ್ನ ಹೇಗೆ ಬಗೆಹರಿಸ್ಕೋಬೇಕು ಅವರ ಬೆಳವಣಿಗೆಗೆ ಅಥವಾ ಡೆವಲಪ್ಮೆಂಟ್ಗೆ ಏನೆಲ್ಲ ಸರ್ವಿಸಸ್ ಬೇಕು ಈ ಡಿಸ್ಕಷನ್ ಆಗಲಿ ಅಂತ ಹೇಳ್ಬಿಟ್ಟು ಡೆಮೋಕ್ರೆಸಿದೇ ರೂಟ್ ಅಲ್ವಾ ಇದು ಪ್ರಜಾಪ್ರಭುತ್ವ ಇದೇ ರೀತಿ ವರ್ಕ್ ಆಗುತ್ತಲ್ಲ ಪ್ರಜಾಪ್ರಭುತ್ವದ ಲೋಯೆಸ್ಟ್ ಸ್ಟೇಟ್ ಅಂದರೆ ಇದೆ ಪಂಚಾಯತ್ ರೈಟ್ ಸೊ ಹಾಗಾಗಿ ಅಲ್ಲಿ ಬಾಲಿಕಾ ಪಂಚಾಯತ್ ಆರಂಭಿಸಿದರು ಯಾವ ರಾಜ್ಯ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸಂಸ್ಥೆಯ ಮೆದುಳು ಸಂಶೋಧನಾ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಮೆದುಳಿನ ಸಂಶೋಧನಾ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ನಿಮ್ಮ ಆಪ್ಷನ್ಸು ಬೆಂಗಳೂರ ಹೈದರಾಬಾದ ಗಾಂಧಿನಗರನ ಅಥವಾ ದೆಹಲಿನ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ತಪ್ಪಿರಲಿ ಕ್ಷಮೆ ಇರಲಿ ಯಾವುದು ಆಪ್ಷನ್ನು ಪಕ್ಕದಲ್ಲೇ ಮೋದಿ ಇದಾರೆ ನೋಡಿ ನರೇಂದ್ರ ಮೋದಿ ದೆಹಲಿಯಿಂದ ಬಂದು ಈ ಒಂದು ಸಿಟಿಯಲ್ಲಿ ಈ ಒಂದು ಸಿಟಿಗೆ ಬಂದು ಇನಾಗ್ರೇಟ್ ಮಾಡೋದ್ರಿ ಎಷ್ಟೋ ಜನ ಗೊತ್ತಾಗಿರುತ್ತೆ ಇಮೇಜ್ ನೋಡಿ ಓಕೆ ರೈಟ್ ಆನ್ಸರ್ ಇಸ್ ಬೆಂಗಳೂರು ರೈಟ್ ಸಿಂಪಲ್ ಆಗಿದೆ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬರುತ್ತೆ ಅದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡ್ಕೊಂಡ್ಬಿಡ್ಬೋದು ಯಾವ ಒಂದು ಊರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಅಂತ ರೈಟ್ ಆನ್ಸರ್ ಇಸ್ ಬೆಂಗಳೂರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಿಂದ ಬಂದು ಬೆಂಗಳೂರಿಗೆ ಈ ಸಂಸ್ಥೆಯನ್ನು ಉದ್ಘಾಟಿಸಿ ಹೋದರು ಸಿಂಪಲ್ ಆಗಿದೆ ನೆಕ್ಸ್ಟ್ ಕ್ವಶನು ಈ ಕೆಳಗಿನ ಯಾವ ಅಧ್ಯಯನವನ್ನು ಪರ್ವತಗಳ ಅಧ್ಯಯನ ಎಂದು ಕರೆಯುತ್ತಾರೆ ಈ ಕೆಳಗಿನ ಯಾವ ಅಧ್ಯಯನವನ್ನು ಪರ್ವತಗಳ ಅಧ್ಯಯನ ಅಂತ ಕರೀತಾರೆ ನಿಮ್ಮ ಆಪ್ಷನ್ಸು ಎಂಟಮಾಲಜಿ ಆಂಥಾಲಜಿ ಒರಿಯಾಲಜಿ ಅಥವಾ ಫ್ಲೋರಿಕಲ್ಚರ್ ಯಾವುದು ತುಂಬ ಜನ ಗೊತ್ತಿರುತ್ತೆ ಈ ಥರ ಸೈಂಟಿಫಿಕ್ ವರ್ಡ್ಸ್ ಮೇಲೆ ಪ್ರಶ್ನೆಗಳನ್ನ ಯೂಶ್ವಲಿ ಕೇಳ್ತಾರೆ ಯಾವ್ದು ಆಪ್ಷನು ಹೇಳ ಊರಿಯೊಲಾಜಿ ಊರೋಲಾಜಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಎರಡೂ ರೀತಿ ಪ್ರೊನೌನ್ಸ್ ಮಾಡ್ಬೋದು ಊರೋಜೆನಿಸು ಊರು ಪ್ಯಾಂಥಿನಿಸು ಈ ಥರ ಎಲ್ಲ ಉರೋಸ್ ಅಂದರೆ ರಾಕ್ಸ್ ಅಥವಾ ಮೌಂಟೇನ್ಸು ಇದರ ಆಧಾರದ ಮೇಲೆ ಇರುತ್ತೆ ಇಂಗ್ಲೀಷ್ ಯಾವ ರೀತಿ ಇದೆ ಅಂದರೆ ಸ್ಟಾರ್ಟಿಂಗ್ ವರ್ಡು ನೀವು ಒಕ್ಯಾಬ್ಲರಿ ಯಾವ ರೀತಿ ಡೆವಲಪ್ ಮಾಡ್ಕೋಬೋದು ಅಂದರೆ ಇಂಗ್ಲೀಷ್ ಇಂಗ್ಲೀಷ್ದು ಸ್ಟಾರ್ಟಿಂಗ್ ವರ್ಡ್ ಗೊತ್ತಿದ್ರೆ ಅದರ ಆಧಾರದ ಮೇಲೆ ಮಲ್ಟಿಪಲ್ ವರ್ಡ್ಸ್ ಇರುತ್ತೆ ಲಾಜಿ ಅಂದರೆ ಸೈನ್ಸು ಸ್ಟಡಿ ಆಫ್ ಮೌಂಟೇನ್ಸ್ ಇಸ್ ಕಾಲ್ಡ್ ಎಸ್ ಓರಾಲಜಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇವುಗಳಲ್ಲಿ ಯಾವುದು ಹಳೆಯ ಭೂಸ್ತರ ಮಡಿಕೆ ಪರ್ವತಗಳನ್ನು ಹೊಂದಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಹಳೆಯ ಭೂಸ್ತರ ಮಡಿಕೆ ಪರ್ವತಗಳು ಫೋಲ್ಡ್ ಮೌಂಟೇನ್ಸ್ ನಿಮ್ಮ ಆಪ್ಷನ್ಸು ವಿಂದ ಪರ್ವತ ಪಶ್ಚಿಮ ಘಟ್ಟಗಳು ಹಿಮಾಲಯ ಶ್ರೇಣಿ ಅರಾವಳಿ ಶ್ರೇಣಿ ಯಾವುದು ಜಿಯೋಗ್ರಫಿ ಕ್ವಶನು ರೈಟ್ ಆನ್ಸರ್ ಇಸ್ ಹಿಮಾಲಯ ಶ್ರೇಣಿ ಸಿಂಪಲ್ ಆಗಿದೆ ನಾನು ಸಿಂಪಲ್ ಆಗಿದೆ ಅಂತ ಹೇಳ್ತಾ ಇದೀನಿ ಬಿಕಾಸ್ ಜಿಯೋಗ್ರಫಿ ಓದಿದ್ದೀನಿ ಯಾರೂ ಜಿಯೋಗ್ರಫಿ ಓದಿಲ್ಲ ಈ ವಿಂದೇಶ್ ಪರ್ವತ ಶ್ರೇಣಿ ಯಾವುದು ಪರ್ ಪಶ್ಚಿಮ ಘಟ್ಟಗಳು ಯಾವ ರೀತಿ ಫಾರ್ಮೇಷನ್ ಆಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಮರಗಳು ಯಾವ್ಯಾವ ಟೈಪ್ ಇರ್ತವೆ ಅಲ್ಲಿ ಬರುವಂತಹ ಪ್ರಾಣಿಗಳು ಯಾವ್ಯಾವು ಅಥವಾ ಪಶ್ಚಿಮ ಘಟ್ಟಕ್ಕೆ ಸೀಮಿತವಾಗಿರುವ ಪ್ರಾಣಿ ಸಂಕುಲನ ಯಾವುದಾದ್ರೂ ಇದೆಯಾ ಅರಾವಳಿ ಶ್ರೇಣಿಯಲ್ಲಿ ಏನು ಕಂಡುಬರುತ್ತೆ ಈ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಜಿಯೋಗ್ರಫಿ ಆಗಲಿ ಹಿಸ್ಟ್ರಿ ಆಗಲಿ ಎಕನಾಮಿಕ್ಸ್ ಆಗಲಿ ಪ್ರತಿ ಟಾಪಿಕ್ ಮೇಲೂ ನೀವೇ ಒಂದು ಐದು ಕ್ವಶನ್ಸ್ ಫ್ರೇ ಮಾಡ್ಕೊಂಬಿಡಿ ಇವಾಗ ಹದಿನೆಂಟುನೂರ ಐವತ್ತೇಳರ ದಂಗೆ ಅಂತ ಬಂತು ಅಂತ ಅಂದ್ಕೊಳ್ಳಿ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಮೊಟ್ಟ ಮೊದಲನೇದಾಗಿ ಈ ರಿವೋಲ್ಟ್ ಅಥವಾ ಈ ದಂಗೆಯನ್ನು ಮುನ್ನಡೆಸಿದವರು ಯಾರ್ಯಾರು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಆಮೇಲೆ ಇದಕ್ಕೆ ಮುಖ್ಯ ಕಾರಣಗಳೇನು ಆಮೇಲೆ ಈ ದಂಗೆಯನ್ನು ಮುನ್ನಡೆಸಿದಂತಹ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರನ್ನು ಸದೆ ಅಥವಾ ಅವರ ವಿರುದ್ಧ ಹೋರಾಡದಂತ ಸದೆ ಬಡ್ದು ಅನ್ನಬಾರ್ದು ಅವರ ವಿರುದ್ಧ ಹೋರಾಡದಂತಹ ಬ್ರಿಟಿಷ್ ಆಫೀಸರ್ಸ್ ಯಾರ್ಯಾರು ರೈಟ್ ಈ ರೀತಿ ನೀವು ಪ್ರಶ್ನೆ ಮಾಡ್ಕೋಬೇಕು ಕೊನೆಗೆ ಇದಾದ ಮೇಲೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಒಂದು ಆ್ಯಕ್ಟ್ ಬಂತು ಕಾಯ್ದೆ ಬಂತು ಆ ಕಾಯ್ದೆಯಲ್ಲಿ ಪ್ರಮುಖವಾಗಿ ಏನೇನು ಅಂಶಗಳಿದ್ದವು ಈ ರೀತಿ ನೀವು ಪ್ರಶ್ನೆಗಳು ನೀವೇ ಮೊದಲೇ ಹಾಕೊಂಡ್ಬಿಟ್ರೆ ಆರ್ಟಿಕಲ್ ಅಥವಾ ಆ ಟಾಪಿಕ್ ಓದೋ ಮುಂಚೆ ನೀವು ಓದೋವಾಗ ನಿಮ್ಗೆ ಏನು ಬೇಕೋ ಅದು ಮಾತ್ರ ನೀವು ಓದ್ಕೊಂಡು ಹೋಗ್ತೀರ ಅನ್ನೆಸೆಸರಿ ನೀವೇನು ವೇಸ್ಟ್ ಮಾಡಲ್ಲ ಟೈಮು ಓಕೆ ರೈಟ್ ಆನ್ಸರ್ ಇಸ್ ಹಿಮಾಲಯ ಪರ್ವತ ಶ್ರೇಣಿ ಓಕೆ ನೆಕ್ಸ್ಟ್ ಫೋಲ್ಡ್ ಮೌಂಟೇನ್ಸ್ ಬಗ್ಗೆ ಅಗೇನ್ ಒನ್ಸ್ ಅಗೇನ್ ಜಿಯೋಗ್ರಫಿಲಿ ಓದಿರ್ತೀರ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ ನೆಕ್ಸ್ಟ್ ಕ್ವೆಶನ್ ನೋಡೋಣ ಹಿಮಾಲಯದಲ್ಲಿನ ಭಾರತದ ಎತ್ತರದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಕಾಂಚನ ಜುಂಗನ ಕೇಟುನ ನಂದಾದೇವಿನ ಏನು ಕೇಳ್ತಾ ಇದೀನಿ ಹಿಮಾಲಯದಲ್ಲಿ ಹಿಮಾಲಯದಲ್ಲಿ ಓವರ್ ಆಲ್ ಹಿಮಾಲಯದಲ್ಲಿ ಅದು ಭಾರತದಲ್ಲಿ ಇರುವಂತಹ ಹಿಮಾಲಯ ಹಿಮಾಲಯ ಬರೀ ಭಾರತಕ್ಕಷ್ಟೇ ಸೀಮಿತ ಅಲ್ಲ ನೇಪಾಳಲ್ಲೂ ಇದೆ ಚೈನಾದಲ್ಲೂ ಇದೆ ಜಮ್ಮು ಕಾಶ್ಮೀರಲ್ಲೂ ಇದೆ ಅಲ್ವಾ ಹಾಗಾಗಿ ಈ ಹಿಮಾಲಯದಲ್ಲಿ ಅದು ಭಾರತದ ಹಿಮಾಲಯ ರೀಜನಲ್ಲಿ ಇರುವಂತಹ ಅತಿ ಎತ್ತರದ ಶಿಖರ ಯಾವುದು ಮೌಂಟ್ ಅವರೆಸ್ಟಾ ಕಾಂಚನಜುಂಗನಾ ಕೇಟುನ ಅಥವಾ ನಂದಾದೇವಿನ ಯಾವುದು ಆನ್ಸರ್ ಮಾಡಿ ನೋಡೋಣ ರೈಟ್ ಆನ್ಸರ್ ಇಸ್ ಹೇಳ ಕಾಂಚನಜುಂಗ ನೆಕ್ಸ್ಟು ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಎಂದು ಪ್ರಸಿದ್ಧಿ ಪಡೆದ ಮೌಂಟ್ ಅಬು ಯಾವ ಶಿಖರದಲ್ಲಿದೆ ಎರಡು ಪ್ರಶ್ನೆ ಬಂತು ನಿಮಗೆ ಮೊದಲನೇದಾಗಿ ಈ ಮೌಂಟ್ ಅಬು ಶಿಖರ ಅಥವಾ ಮೌಂಟ್ ಅಬು ಯಾವ ಶಿಖರದಲ್ಲಿದೆ ಮೌಂಟ್ ಅಬು ಪ್ರಸಿದ್ಧ ಸ್ಥಳ ಅದು ನೆಕ್ಸ್ಟ್ ಕ್ವೆಶನು ಈ ಮೌಂಟ್ ಅಬುಗೆ ಇನ್ನೊಂದು ಹೆಸರು ಏನು ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಗೊತ್ತಾಯ್ತಲ್ಲ ಒಂದೇ ಕ್ವಶನಲ್ಲಿ ಎರಡು ಪಾಯಿಂಟ್ ಇದೆ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಎಂದು ಪ್ರಸಿದ್ಧಿ ಪಡ ಪ್ರಸಿದ್ಧಿ ಪಡೆದಿರುವ ಸ್ಥಳ ಯಾವುದು ಅಂತ ಕೇಳಿದ್ರೆ ಮೌಂಟ್ ಅಬು ಅಂತ ಬರೀಬೇಕು ಅದನ್ನೇ ಕೊಟ್ಟು ಇದು ಯಾವ ಶಿಖರದಲ್ಲಿದೆ ಅಂತ ಕೇಳಿದರೆ ಗುರು ಶಿಖರ ಅಂತ ಹೇಳಬೇಕು ಓಕೆ ಗುರುಶಿಖರ ನೆಕ್ಸ್ಟ್ ಕ್ವಶನು ಲಾಸ್ಟ್ ಇಲ್ಲಿವರೆಗೂ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಲಾಸ್ಟ್ ಕ್ವಶನ್ ಏನು ಹೇಳುತ್ತೆ ಭಾರತದ ಚಪ್ಪರ ಅಥವಾ ಮೇಲ್ ಮೇಲ್ಮೈ ಚಾವಣಿ ಈ ರೀತಿ ಕರೆಯಲ್ಪಡುವ ಲಡಾಖ್ನ ಪ್ರಸ್ಥ ಭೂಮಿ ಯಾವ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಒನ್ಸ್ ಅಗೇನ್ ಇದೇ ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆಗಳು ಅಡಗಿದಾವೆ ಭಾರತದ ಮೇಲ್ಮೈ ಚಾವಣಿ ಎಂದು ಯಾವ ಒಂದು ಸ್ಥಳಕ್ಕೆ ಕರಿತೀವಿ ಲಡಾಖ್ ಲಡಾಖ್ ಪ್ರಸ್ಥಭೂಮಿ ಇದು ಯಾವ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಅಥವಾ ಲಡಾಖ್ ಪ್ರಸ್ಥಭೂಮಿಯನ್ನು ಏನೆಂದು ಕರೆಯುತ್ತಾರೆ ಆ ರೀತಿಯೂ ಪ್ರಶ್ನೆ ಕೇಳಬಹುದು ನಿಮ್ಮ ಆಪ್ಷನ್ಸು ಜಾಸ್ಕರ್ ಶ್ರೇಣಿ ಲಡಾಖ್ ಶ್ರೇಣಿ ಹಿಮಾಲಯ ಶ್ರೇಣಿ ಅಥವಾ ಕಾರಕೋರಂ ಶ್ರೇಣಿ ಯಾವುದು ಆನ್ಸರ್ ಮಾಡಿ ನೋಡೋಣ ರೈಟ್ ಆನ್ಸರ್ ಇಸ್ ಡಿ ಕಾರಕೋರಂ ಶ್ರೇಣಿ ಭಾರತದ ಮೇಲ್ಮೈ ಚಾವಣಿ ಎಂದು ಕರೆಯಲ್ಪಡುವ ಲ ಲಡಾಖ್ನ ಪ್ರಸ್ಥಭೂಮಿ ಕಾರಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತದೆ ನೋಡಿ ಮ್ಯಾಪು ಜೊ ನೋಡಿ ಇವತ್ತು ಹೆಚ್ಚು ಕಮ್ಮಿ ಒಂದು ನಾಲ್ಕರಿಂದ ಐದು ಕ್ವೇಶನ್ಸ್ ಜಿಯೋಗ್ರಫಿ ಇದೆ ಜಿಯೋಗ್ರಫಿ ಹೋದಾಗ ಇದೇ ರೀತಿ ಮ್ಯಾಪ್ ಬೇಸಿಸ್ ಮೇಲೆ ಓದಬೇಕು ನೀವು ಕಾರಕೋ ಕಾರಕೋರಂ ರೇಂಜ್ ಅಂದರೆ ಏನು ಲದಾಖ್ ರೇಂಜ್ ಅಂದರೆ ಏನು ಜಸ್ಕಾ ರೇಂಜ್ ಅಂದರೆ ಏನು ಕೈಲಾಶ್ ರೇಂಜ್ ಅಂದರೆ ಏನು ಮೌಂಟೇನ್ ರೇಂಜ್ ಅಲ್ಲಿ ಬರುತ್ತೆ ಸುಲೈಮಾನ್ ಮೌಂಟೇನ್ ರೇಂಜ್ ಎಲ್ಲಿ ಬರುತ್ತೆ ಕಾಸಿ ಹಿಲ್ಸ್ ಎಲ್ಲಿ ಬರುತ್ತೆ ಜೈಂತಿಯಾ ಎಲ್ಲಿ ಬರುತ್ತೆ ನಾಗಾ ಎಲ್ಲಿ ಬರುತ್ತೆ ನಾಮಚಾಬರ್ವ ಎಲ್ಲಿದೆ ರೇಂಜ್ ಅಲ್ಲಿ ಬರುತ್ತೆ ರೈಟ್ ವಿಂಧ್ಯಾ ಮತ್ತು ಸತ್ಪುರ ಮಧ್ಯೆ ಹಾದು ಹೋಗುವಂಥ ನದಿ ಯಾವುದು ಮ್ಯಾಪ್ ರೀಡಿಂಗ್ ಈ ಥರ ನೀವೇ ನೀವು ಮಾಡ್ಕೊಂಡು ಹೋಗಬೇಕು ಬರೀ ಕ್ಲಾಸಲ್ಲಿ ಹೇಳೋದು ಕೇಳಿ ಬಿಟ್ಟರೆ ಆಗೋಲ್ಲ ಸ್ವಲ್ಪ ತಲೆ ಓಡ್ಸೋಕ್ಕೆ ಶುರು ಮಾಡಿ ನೀವು ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಸ್ವಲ್ಪ ಸೀರಿಯಸ್ ಆಗಬೇಕು ಓಕೆ ಹಾಗಾಗಿ ಹೇಳೋದು ಕರೆಂಟ್ ಅಫೇರ್ಸು ಬೇಕು ಮೆಂಟಲ್ ಅಬಿಲಿಟಿನೂ ಬೇಕು ಇತರೆ ಸಬ್ಜೆಕ್ಟ್ಸು ಬೇಕು ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸು ಪಾಲಿಟಿ ಬೇಸಿಕ್ ಸೈನ್ಸು ವೆರಿ ಈಸಿ ಸಬ್ಜೆಕ್ಟ್ಸು ಏನು ಕೇಳ್ತಾರಪ್ಪ ಟೆಂತ್ ಕ್ಲಾಸ್ ಲೆವೆಲ್ ಬೇಸಿಕ್ಸ್ ಟು ಬೇಸಿಕ್ಸ್ ಜಾಸ್ತಿ ಏನೂ ಕೇಳಲ್ಲ ನಿಮ್ಮ ಕಡೆಯಿಂದ ಏನಾಗಬೇಕು ಎಫರ್ಟ್ಸ್ ಹಾಕಬೇಕು ಪ್ರಾಪರ್ ಗೈಡೆನ್ಸ್ ಅಂಡ್ರಲ್ಲಿ ಎಫರ್ಟ್ಸ್ ಹಾಕಿದ್ರೆ ಸಾಕು ಇಷ್ಟಕ್ಕೆ ನಿಲ್ಲಿ ಅಂತ ಹೇಳ್ತಲ್ಲ ಬರೀ ಬ್ಯಾಕಪ್ ಥರ ಮಾಡ್ಕೊಳ್ಳಿ ಸಿ ಆರ್ ಡಿ ಆರು ಇದಾದಮೇಲೆ ನೆಕ್ಸ್ಟು ಪಿ ಸಿ ಸಿವಿಲ್ ಕರಿತಾನೆ ಅದನ್ನು ಮಾಡ್ಕೊಳ್ಳಿ ಪರವಾಗಿಲ್ಲ ಅದಾದಮೇಲೆ ಪಿ ಎಸ್ ಐ ಆಗಿ ಯಾರು ಕಾಕಿ ಹಾಕಲೇಬೇಕು ಅಂದ್ಕೊಂಡಿರ್ತೀರಲ್ಲ ಇಷ್ಟಕ್ಕೆ ನಿಲ್ಲಕ್ಕೆ ಹೋಗಬೇಡಿ ಪಿ ಎಸ್ ಐ ಅವ್ರಿಗೂ ಹೋಗಿ ಪಿ ಎಸ್ ಐನೇ ಮಾಡಿದ್ಮೇಲೆ ಕೆ ಎಸ್ಗೂ ಯಾಕೆ ಟ್ರೈ ಮಾಡಬಾರ್ದು ಈ ರೀತಿ ನಿಮ್ಮ ಮೆಂಟ್ಯಾಲಿಟಿ ಇರಬೇಕು ಹಾಗಂತ ಎಲ್ಲ ಅರ್ಧಮರ್ಧ ಓದೋ ಬಿಡೋದಲ್ಲ ಸಿಸ್ಟಮೆಟಿಕ್ ಆಗಿರಲಿ ಇವಾಗ ಸದ್ಯಕ್ಕೆ ನಿಮ್ಮ ಕಣ್ಮಂದೆ ಪಿ ಸಿ ಇದೆ ಪಿ ಸಿ ಮಾಡ್ಕೊಳ್ಳಿ ನಿಮ್ಮಲ್ಲಿ ಎಲ್ಲರೂ ಸಹ ಹದಿನೆಂಟರಿಂದ ಇಪ್ಪತ್ತೈದು ಈ ಏಜ್ ಗ್ರೂಪಲ್ಲಿ ಇರ್ತೀರಾ ಈ ಒಂದು ವಯೋಮಿತಿಯಲ್ಲಿ ಇರ್ತೀರಾ ಸೊ ಹಾಗಾಗಿ ಪಿ ಸಿ ಮಾಡ್ಕೊಳ್ಳಿ ಬೇಡ ಅನ್ನೋಲ್ಲ ಅದಾದಮೇಲೆ ಮತ್ತೆ ಟೈಮ್ ತೊಗೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಓದಿ ಹೀಗಾದರೆ ಹತ್ತು ಮೆಟ್ಲಿದ್ರೆ ಒಟ್ಟಿಗೆ ನಾನು ಹತ್ತನೇ ಮೆಟ್ಲಿಗೆ ಜಂಪ್ ಮಾಡ್ತೀನಿ ಅನ್ನೋಕ್ಕಾಗಲ್ವಾ ಅನ್ನೋಕ್ಕಾಗಲ್ಲ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಹತ್ತನೇ ಮೆಟ್ಲವರೆಗೂ ಒಂದಾದಮೇಲೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗತ್ತೆ ಸೊ ಇದು ಮೊದಲನೇ ಮೆಟ್ಟಿಲು ಪಿ ಸಿ ಇದಾದ ಮೇಲೆ ಪಿ ಎಸ್ ಐ ಮಾಡ್ಕೊಳ್ಳಿ ಕೆ ಎ ಎಸ್ ಮಾಡ್ಕೊಳ್ಳಿ ಇವಾಗ ಡಿಜಿಟಲ್ ಜಮಾನ ಹೆಂಗಿದೆ ಅಂದರೆ ನೀವು ಮನೆಯಲ್ಲೇ ಕುಂತಲಿಂದಲೇ ಓದ್ಬೋದು ಯು ಪಿ ಸಹ ನೀವು ಪ್ರಿಪೇರ್ ಆಗ್ಬೋದು ಎಷ್ಟು ಜನ ಕನ್ನಡ ಮೀಡಿಯಮರು ಅಥವಾ ಹಿಂದಿ ಮೀಡಿಯಮವರು ಮನೆಯಿಂದಲೇ ಓದಿ ಪ್ರಿಪೇರ್ ಆಗಿ ಎಕ್ಸಾಮ್ ಪಾಸಾಗಿ ಐ ಎ ಎಸ್ ಐ ಪಿ ಎಸ್ ಆಗಿರಲಿ ನಿಮ್ಮಲ್ಲೂ ಸಹ ಆತ್ಮವಿಶ್ವ ವಿಶ್ವಾಸ ಬರಬೇಕು ಆ ಕಾನ್ಫಿಡೆನ್ಸ್ ಬರಬೇಕು ನಾನು ಮಾಡ್ತೀನಿ ಅನ್ನೋ ಛಲೋ ಬರಬೇಕು ಅವರು ಇವರು ಯಾರೋ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಕೇಳಿಕೊಂಡು ಮನೇಲಿ ಅಳ್ತಾ ಕೂರೋದಲ್ಲ ಮಾಡಿ ತೋರಿಸಿ ಅಂತ ಅವ್ರಿಗೆ ಆಗಿನ ಮೂಮೆಂಟ್ಗೆ ಉತ್ತರ ಕೊಡೋಕೆ ಹೋಗಬೇಡಿ ನಿಮ್ಮ ಉತ್ತರ ಹೆಂಗಿರಬೇಕು ಅಂದರೆ ನಿಮ್ಮ ರಿಸಲ್ಟ್ ಮೇಲೆ ಇರಬೇಕು ನಿಮ್ಮ ರಿಸಲ್ಟ್ ಬಂತ ನಿಮ್ಮ ರಿಸಲ್ಟನ್ನೇ ಉತ್ತರ ಆಗಬೇಕು ನಿಮ್ಮ ಊರು ನಿಮ್ಮ ಸಂಬಂಧಿಕರು ನಿಮ್ಮ ಫ್ರೆಂಡ್ಸು ಆವಾಗ ಹುಡ್ಕೊಂಬರ್ತಾರೆ ಎಷ್ಟು ಮೂರು ತಿಂಗಳು ನೆಕ್ಸ್ಟ್ ಮೂರು ತಿಂಗಳು ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋದು ಬಿಟ್ಟು ಈ ಪ್ರಪಂಚದಲ್ಲಿ ನನಗೆ ಸ್ಟಡೀಸ್ ಬಿಟ್ಟರೆ ಬೇರೆ ಏನೂ ಯಾವುದೂ ಇಂಪಾರ್ಟೆಂಟ್ ಇಲ್ಲ ಅಂದ್ಕೊಂಡು ಕೂತ್ಕೊಳ್ಳಿ ಓದಿ ಕರೆಕ್ಟಾಗಿ ಓದಿ ಬೆಳಗ್ಗೆ ಹೇಳಿ ಟೈಮ್ ಟೇಬಲ್ ಹಾಕ್ಕೊಳ್ಳಿ ಅದ್ರ ಪ್ರಕಾರ ಡೈಲಿ ಪ್ರಾಕ್ಟೀಸ್ ಮಾಡಿ ಟೆಸ್ಟ್ ಸೀರೀಸ್ ತೊಗೊಳ್ಳಿ ಸಾಲ್ವ್ ಮಾಡಿ ಕರೆಕ್ಟಾಗಿ ಥಿಂಕ್ ಮಾಡಕ್ಕೆ ಹಚ್ಚಿ ಮೈಂಡ್ಗೆ ಸೊ ಡೆಫಿನೆಟ್ಲಿ ಆಗುತ್ತೆ ಸೊ ಇವತ್ತು ಇಪ್ಪತ್ತು ಕ್ವಶನ್ಸ್ ಆಯಿತು ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀರಿ ಟ್ವೆಂಟಿ ಕ್ವಶನ್ಸ್ ಎಸ್ ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ ಎಸ್ ಅಂತ ಬರೀರಿ ಓಕೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ವೆರಿ ಬೆಸ್ಟ್ ಗುಡ್ ಲಕ್ ಸಿ ಯು ಟುಮಾರೋ